ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ವಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾನಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸರ್ಪನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಭೂತ ಕಷ್ಟಂ ಹಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರೋನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿದಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಭವಂತ್ಯೇವ ಶಭಗೋಬಿಂಬ ಸನ್ನಿಧೌ. ಚಿಂತಾಮಣಿಂ ಪ್ರಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಕ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಕ್ಷಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೊಡ್ಡವರ ಆಚರಣೆ, ಕಿರಿಯರಿಗೆಲ್ಲ ಪಾಠ. ಆರಾಧನೆ ಯಾಕೆ ಮಾಡಬೇಕು ಅಂತ ತಾತ್ಪರ್ಯ ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ. ನಾವು ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ ಅದರಲ್ಲಿ ಹೇಳ್ತಾರೆ. ನಮ್ಮ ಬಿಂಬವನ್ನ ದೊಡ್ಡವರ ಬಿಂಬದೊಳಗೆ, ಜ್ಞಾನಿಗಳಾದವರು ಯಾರ್ಯಾರಿರ್ತಾರೆ ಮಹಾನುಭಾವರು, ಇದೇ ಶಬ್ದ ಹಾಕ್ತಾರೆ, ಅವರ ಬಿಂಬದೊಳಗೆ ನಮ್ಮ ಬಿಂಬವನ್ನ ಹೋಗಾಡಿಸಿ ಏಕೀಕರಣ ಮಾಡಿ ಅವರ ಬಿಂಬದಿಂದ ಕೂಡಿದ ನಮ್ಮ ಬಿಂಬವನ್ನ ಪುನಃ ಹೃದಯಕ್ಕೆ ತಂದುಕೊಂಡು ಎಕ್ಸರ್ಸೈಸ್ ಮಾಡ್ತಾ ಬಂದು. ಯಾಕೆ ಸುಮ್ಮನೆ ಇವನೇ ಅವ ಅವನೇ ಇವ ಮಮಸ್ವಾಮಿ ಹರೇನ್ಯಂ ಸರ್ವಸ್ವ ಬದಲೇ ಯೋಚನೆ ಅಂದಾಗ ಮತ್ತೆ ಇವನು ಕರ್ಕೊಂಡು ಹೋಗಲ್ಲಿ ತೋರಿಸಿ ಮತ್ತೆ ಕರ್ಕೊಂಡು ಬರೋದು ಯಾಕಿದು ಅಂದ್ರೆ ಅಲ್ಲಿ ಒಂದು ರಹಸ್ಯ ಇಟ್ಟಿದ್ದಾರೆ. ಏನದು? ಅಲ್ಲೂ ಭಗವಂತನೇ ಇದ್ದಾನೆ, ಇಲ್ಲೂ ಭಗವಂತನೇ ಇದ್ದಾನೆ, ಎರಡು ಮಾತಿಲ್ಲ. ಎರಡೂ ಭಗವದ್ ರೂಪಗಳಿಗೂ ಒಂದೇ ತಾಕತ್ತಿದೆ, ಅದರಲ್ಲೂ ಸಂಶಯ ಇಲ್ಲ. ಆದರೆ ಆ ದೊಡ್ಡವರಲ್ಲಿ ಇರುವ ಭಗವದ್ ರೂಪ ಏನು ಗುಣಗಳನ್ನ ತಾಕತ್ತನ್ನ ಪ್ರಕಟ ಮಾಡಿದ್ದಾನೆ, ಇಲ್ಲಿ ಮಾಡಲಿಲ್ಲ. ಇಷ್ಟು ವ್ಯತ್ಯಾಸ ಅಲ್ಲಿರೋ ದೇವರ ರೂಪಕ್ಕೂ ಇಲ್ಲಿರೋ ದೇವರ ರೂಪಕ್ಕೂ ವ್ಯತ್ಯಾಸ. ಹಾಗಾದ್ರೆ ಪುನಃ ನಾವು ಹಿಂದಕ್ಕೆ ಬಂದು ನಾವು ಕೂಡ ನಮ್ಮ ಯೋಗ್ಯತಾನುಸಾರ ಅವರಂತೆ ಹೆಚ್ಚಿಗೆ ಇಲ್ಲದಿದ್ರು ಅದೇ ಹಾದಿಯಲ್ಲಿ ನಾವು ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅವಾಗ ಈ ಒಂದು ಉತ್ತರವನ್ನ ವಿಜಯರಾಯರು ಕೊಡುತ್ತಾರೆ. ನಮ್ಮ ಒಳಗಿರುವ ಭಗವದ್ ರೂಪವನ್ನ ಅವರ ಭಗವದ್ ರೂಪದಿಂದ ಐಕ್ಯ ಚಿಂತನೆ ಮಾಡುವುದು ಅಂದರೆ, ಹೇ ಸ್ವಾಮಿ, ನೀನೇ ಅಲ್ಲಿ ಅಪರೂಪದ ತಾಕತ್ತನ್ನ ಗುಣಗಳನ್ನ ಪ್ರಕಟ ಮಾಡ್ತಾ ಇದೀಯಾ ಅಂತ ಚಿಂತನೆ. ನಂತರ ಆ ರೂಪದಿಂದ ಬೆರೆತ ಈ ರೂಪವನ್ನ ಕರುಕೊಂಡು ಬರೋದು ಅಂದರೆ, ನನ್ನಲ್ಲೂ ನೀನು ಅದೇ ತರ ಗುಣಗಳನ್ನು ಪ್ರಕಟ ಮಾಡು ಹರಿಯೇ. ಇಷ್ಟು ಪ್ರಾರ್ಥನೆ ಅಲ್ಲಿ ಕೂತಿದೆ. ಅಂಥ ಅಪರೂಪದ ಪ್ರಾರ್ಥನೆಯನ್ನ ವಿಜಯರಾಯರು ಮಾಡುತ್ತಾರೆ. ಆ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಯಾರ್ಯಾರು ಮಹಾನುಭಾವರು ಅಂತ ಆರಾಧನೆ ಮಾಡುತ್ತೇವೆ, ಅವರ ಹೃದಯ ಗತನಾದ ಭಗವಂತನನ್ನು ನಮ್ಮ ಹೃದಯದಲ್ಲಿ ಕರೆದು ಕೂಡಿಸಿ ಷೋಡಶೋಪಚಾರ ಪೂಜಾ ಸಲ್ಲಿಸಿ ಸ್ವಾಮಿ ಪ್ರೀತನಾಗಿ ಒಂದು ರೂಪದಿಂದಿದ್ದು ನಮಗೆ ವಿಶೇಷ ಸಾಧನೆ ಮಾಡಿಸಯ್ಯ ಅಂತ ಪ್ರಾರ್ಥನೆ ಸಲ್ಲಿಸುವುದೇ ಆರಾಧನೆ. ಅದರ ಅಂಗವಾಗಿ ಮಿಕ್ಕದ್ದೆಲ್ಲ ಇದ್ದೇ ಇರುತ್ತೆ, ಯಾವುದು ಊಟ ಮಿಕ್ಕದ್ದು ಎಲ್ಲ ಇದ್ದೇ ಇರುತ್ತೆ. ಭಗವಂತನ ಆರಾಧನಾ ಚಲಪ್ರತಿಮಾದಲ್ಲಿ ಭಗವಂತನ ಆರಾಧನಾ ಇರುತ್ತೆ. ಆದರೆ ಮಾಡಬೇಕಾಗಿದ್ದು ಗುರಿ ಮುಟ್ಟಬೇಕಾಗಿದ್ದಲ್ಲಿಗೆ. ಅಂತಹ ದೃಷ್ಟಿಯಲ್ಲಿ ನೋಡಿದಾಗ ಇವತ್ತಿನ ಕಥಾನಾಯಕರು ಯಾರಯ್ಯ ಅಂದ್ರೆ, ಇಡೀ ಜಗತ್ತಿಗೆ ಅಪರೂಪದ ಮೂರ್ತಿಯನ್ನ ಕೊಟ್ಟಿರುವಂತಹ ಅಕ್ಷೋಭ್ಯತೀರ್ಥರು. ಹೌದ್ ತಾನೆ, ಅಕ್ಷೋಭ್ಯತೀರ್ಥರು ಮಹಾನುಭಾವರು. ಕಿಂಪಶ ಪೂರ್ವದೇಹೆ ಅಂತ ಜಯತೀರ್ಥರಿಗೆ ಹಿಂದಿನ ಜನ್ಮದ ನೆನಪನ್ನ ಕೊಟ್ಟು
ಅವರಿಂದ ಅಪರೂಪದ ಸಾಧನೆ ಮಾಡಿಸಿದ ಮಹಾನುಭಾವರು ನಮ್ಮ ಅಶ್ವಭೃತೀರ್ಥರು. ದೇವತೀರ್ಥರು ಹೇಳಿಬಿಡುತ್ತಾರೆ ಸ್ಪಷ್ಟವಾಗಿ, ಗಿಳಿಯಂತೆ ನನಗೆ ಪಾಠ ಹೇಳಿಕೊಟ್ರು. ಯಾವಾಗ ಹೇಳಿಕೊಟ್ರು, ಯಾವಾಗ ಇವರು ಕೇಳಿದ್ರು ಅವರವರಿಗೆ ಕಟ್ಟ ಅಂತ ಹೇಳುತ್ತಾರೆ. ನನಗೆ ಗಿಳಿಯಂತೆ ಪಾಠ ಹೇಳಿಕೊಟ್ಟು ವಿಶೇಷವಾಗಿರತಕ್ಕಂತಹ ಸಾಧನೆ ಮಾಡಿಸಿದ ಗುರುಗಳೇ ನಮ್ಮ ಅಶ್ವಭ್ಯತೀರ್ಥರು. ಅಶ್ವಭ್ಯತೀರ್ಥರ ಕುರಿತು ಹೇಳಬೇಕಾದ್ರೆ, ಶ್ರೀಮತ್ ರಮಾರಮಣ ಸದ್ಗಿರಿ ಪಾದ ಸಂಗಿ ವ್ಯಾಖ್ಯಾ ನಿನಾದ ಧರಿತಾಖಿಲ ದುಷ್ಟದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯತೀರ್ಥಂ ನೃಗರಾಜಮಹಂ ನಮಾಮಿ. ನೃಸಿಂಹೋಪಾಸಕರಾದಂತಹ ಮಹಾನುಭಾವರು ಸಮಸ್ತ ದುರ್ವಾದಿಗಳನ್ನ ಗೆದ್ದು ಶ್ರೀಹರಿಯ ಪೂಜೆಯನ್ನ ಮಾಡಿ ಜಗತ್ತಿಗೆ ಅಪರೂಪದ ಶಿಷ್ಯರತ್ನವನ್ನ ಕೊಟ್ರು. ಅಂತ ದೇವತೀರ್ಥರಲ್ಲಿ ನಾವು ಬೇಡಬೇಕಾಗಿದ್ದೇನಯ್ಯ ಅಂದರೆ, ನೀವೇನೋ ಜಗತ್ತಿಗೆ ಶಿಷ್ಯರನ್ನ ಕೊಟ್ಟು ಅವರ ಮೂಲಕ ಅದ್ಭುತವಾದ ಗ್ರಂಥಗಳನ್ನು ಕೊಡಿಸಿದ್ದೀರಾ, ಅದು ನಮ್ಮ ಅನುಭವ ಕೆಟಪು ಅಂತ ಆಗಲಿ. ಅದಕ್ಕೆ ವಿಜಯರಾಯರು ಒಂದು ಮಾತು ಹೇಳುತ್ತಾರೆ, ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಹರಿಯೇ ಅಂತ ಕೇಳಲಿಲ್ಲ ಅವರು. ಒಂದು ಸುಳಾದಿಯಲ್ಲಿ ಕೇಳುತ್ತಾರೆ, ಅನುಭವದ ಜ್ಞಾನ ಅನುಭವದ ಭಕ್ತಿ ಅನುಭವದ ವೈರಾಗ್ಯತೆ ಇತ್ತು ಪಾರಿಸೋ. ಇನ್ನೊಂದು ಕಡೆ ಹೇಳುತ್ತಾರೆ, ಅನುಭವಕ್ಕಿಲ್ಲದ ಜ್ಞಾನಕ್ಕೆ ಪ್ರತಿಷ್ಠೆಯತೆಗೆ ಕ್ವಶನ್ ಮಾರ್ಕ್ ಹಾಕ್ತಾರೆ. ಜ್ಞಾನ ಇದೆ, ತಿಳುವಳಿಕೆ ಇದೆ, ಅನುಷ್ಠಾನಕ್ಕೆ ಇಲ್ಲ, ಏನು ಉಪಯೋಗ ಅಂತ ಕೇಳುತ್ತಾರೆ. ಆದ್ದರಿಂದ ಅಂಥ ಜ್ಞಾನ ವೇದಿತ್ತರು ಕೊಟ್ಟಂತಹ ಅನುಭವದಿಂದ ಕೂಡಿದ ಜ್ಞಾನ ನಮಗೆ ಅನುಭವ ಕೆಟಕಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇನ್ನೊಬ್ಬರ ಆರಾಧನ ನೀವೆಲ್ಲರೂ ಸೇರಿ ಮಾಡುತ್ತಾ ಇದ್ದೀರಾ. ಯಾವಾಗ್ಲೂ ಆರಾಧನಾ ಮಾಡುವ ಕಾಲಕ್ಕೆ ಆ ಮಹಾನುಭಾವರ ಒಂದು ಮಹಾತ್ಮ ಜ್ಞಾನ ಬೇಕು. ಅದಿಲ್ಲದಿದ್ರೆ ಏನು ಉಪಯೋಗವಿಲ್ಲ. ಆ ಮಹಾತ್ಮ ಜ್ಞಾನ ಎಂಬುದು ಯಾರಿಗೆ ಬರುತ್ತೆ, ಅವರ ಒಡನಾಟ ಇದ್ದವರಿಗೆ ಮಾತ್ರ ಪೂರ್ಣ ಬರುತ್ತೆ. ಮಿಕ್ಕವರಿಗೆ ಕೇಳಿ ಚೂರು ಬಂದ್ರೆ ಬಂದಿತು, ಇಲ್ಲದರೂ ಇಲ್ಲ. ಅಂಥವರು ಇವತ್ತಿನ ಕಥಾನಾಯಕರು ಅಂದ್ರೆ ಕಾಶಿ ಹನುಮಂತ ದಾಸರು. ಕಾಶಿಯಲ್ಲೇ ತುಂಬಾ ಕಾಲ ಇದ್ದುಕೊಂಡು ಪ್ರಾರಬ್ಧ ಕರ್ಮಾನುಸಾರವಾಗಿ ಕಣ್ಣು ಕಾಣದಿದ್ರು ಕಾಲು ಚೂರು ತೊಂದರೆ ಇದ್ರೂ ಕೂಡ ಹರಿಕೊಟ್ಟದ್ದು ನಮಗೆ ಬೇಕು. ಪ್ರಾಣೇಶ ದಾಸ ಒಂದು ಮಾತು ಹೇಳುತ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಒದಗಿ ಪಾಲಿಸೋ ಭವಾಂಬುಧಿಯ ದಾಟಿಸೋ ಅಂತ. ಮದನಜಿತ ಭೂಸುರ ಶರಣ್ಯ ಮಧುಮನಾಭ ಯಜ್ಜುವರಣ್ಯ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಹಾಗಾದರೆ ಭಗವಂತ ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವೇನು ಮಾಡುತ್ತೇವೆ? ಹೆಜ್ಜೆ ಹೆಜ್ಜೆಗೂ ದೇವರು ನಿಂದ ಮಾಡುತ್ತಾ ಹೋಗ್ತಾ ಇರ್ತೇವೆ. ಕೆಟ್ಟದಾದರೆ ದುಃಖ ಬಂದ್ರೆ, ಅಯ್ಯೋ ದೇವರು ಹೀಗ್ ಮಾಡಿದ, ದೇವರು ಹೀಗ್ ಮಾಡಿದ, ನಾನೆಷ್ಟು ನಂಬಿದೆ, ನಾನೆಷ್ಟು ಮಾಡಿದೆ. ಅವ್ರು ಮಾಡಿದ್ದು ಒಳ್ಳೇದು, ಅವ್ರು ಮಾಡೋದು ಒಳ್ಳೇದೇ ಮಾಡುತ್ತಾನೆ ಎಂಬ ಎಚ್ಚರ ಬರಬೇಕಾದರೆ ಅದು ಅನೇಕ ಜನ್ಮದ ಸಾಧನ ಪಕ್ವ ಆದವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅಂತ ಒಂದು ಅನುಭವದ ಅನುಸಂಧಾನ ಇಟ್ಟುಕೊಂಡವರೇ ಕಾಶಿದಾಸ. ತಮಗೆ ಇರುವಂತಹ ಅಂಗಲೋಪ ಸ್ವಾಮಿ ಕೊಟ್ಟ ವರ ಅಂತ ತಿಳ್ಕೊಂಡ್ರು. ಸತ್ಯವಾದ ಮಾತು, ಸ್ವಾಮಿ ಕೊಟ್ಟ ವರ ಅಂತ ಅವರು ತಿಳಿಯಲಿಕ್ಕೆ ಸುಮ್ಮನೆ ತಿಳಿಯಲಿಕ್ಕಾಗುತ್ತ? ಯಾರಾದರೂ ದೊಡ್ಡವರ ಉಪದೇಶ ಬೇಕು. ದೊಡ್ಡವರು ನೋಡಯ್ಯ ನಿನಗೆ ಹೀಗಿದೆ, ಈ ರೀತಿ ನೀನು ಇದ್ದು ಬಿಡು, ಒಳ್ಳೇದಾಗುತ್ತೆ, ದೇವರು ಮಾಡಿದ್ದೇ ಒಳ್ಳೇದು ಅಂತ ಹೇಳಿದ್ರೆ ನಂಬಿಕೆ ಇಂದಿರಬಹುದು. ಆ ನಂಬಿಕೆ ಕೊಟ್ಟವರೇ ರಾಘವೇಂದ್ರ ಗುರು ಸಾರ್ವಭೌಮರು. ಹೌದು ತಾನೆ, ಹಿಂದಿನ ಕರ್ಮಾನುಸಾರ ಹೀಗಾಗಿದೆ. ಈ ಜನ್ಮದಲ್ಲಿ ಜ್ಞಾನಕ್ಕೇನು ಕಡಿಮೆ ಇಲ್ಲ, ಹೊರಗಣ್ಣಿಲ್ಲ, ಒಳಗಣ್ಣಿರುತ್ತೆ. ಆ ರೀತಿಯಲ್ಲಿ ಅಪರೂಪದ ಸಾಧನೆ ಮಾಡಿ ಕಾಶಿಯಲ್ಲಿದ್ದುಕೊಂಡು ಮಾಧವೇಶ ಆಚಾರ್ಯರ ಅವತ್ತಾನೆ ಅಂತ ಅಪರೂಪ ಜ್ಞಾನಿಗಳವರು. ಅವರನ್ನ ಒಂದು ಮಾತಲ್ಲಿ ಹೇಳಬೇಕಾದ್ರೆ ನಡೆದಾಡುವ ಸಾರೋದ್ಧಾರ. ಅನುಷ್ಠಾನಕ್ಕಿಟ್ಟ ಸಾರೋದ್ಧಾರದ ಮೂರ್ತಿ ಎಂದರೆ ಮಾಧವೇಶ ಆಚಾರ್ಯರು. ಯಾಕಂದ್ರೆ ಒಂದು ಗ್ರಂಥಗಳೇನೇ ಇರುತ್ತೆ ಆ ಗ್ರಂಥಗಳನ್ನು ಅಧ್ಯಯನ ಮಾಡಬಹುದು, ಅರ್ಥ ಮಾಡಿಕೊಳ್ಳಬಹುದು, ಪ್ರವಚನವೂ ಮಾಡಬಹುದು, ಅನುಷ್ಠಾನಕ್ಕೆ ಬರೋದು ಕಷ್ಟ. ಒಬ್ಬರೇ ಏಕಾಂತದಲ್ಲಿ ಆ ಗ್ರಂಥದ ವಿಷಯವನ್ನು ಅನುಷ್ಠಾನಕ್ಕಿಡತ್ತಾ ಏನು ಲಾಭ ನಷ್ಟಗಳು ಬರ್ತಾ ಇದ್ರು ಹರಿ ಅಧೀನ ಅಂತ ಚಿಂತನೆ ಮಾಡುತ್ತಾ
ಏಕಪ್ರಕಾರ ಶಿಷ್ಯರಿಗೆ ಬೋಧನವನ್ನು ಮಾಡತಕ್ಕಂತಹ ಅಪರೂಪದ ವ್ಯಕ್ತಿತ್ವ ಅಂದ್ರೆ ಮಾಧವೇಶಾಚಾರ್ಯರು. ಅಂತಹ ಮಾಧವೇಶಾಚಾರ್ಯರು ತಮ್ಮ ಶಿಷ್ಯರಾದಂತಹ ಕಾಶಿದಾಸರಿಗೆ ಸಾರೋದ್ಧಾರವನ್ನೇ ಪೂರ್ಣ ಅರೆದು ಹಾಕಿದರು. ಹಾಗೆ ಅವರು ಕೂಡ ತಮ್ಮ ಅಂತರಂಗ ಶಿಷ್ಯರಿಗೆಲ್ಲ ವಿಶೇಷವಾಗಿರತಕ್ಕಂಥ ತಮ್ಮ ಅನುಭವದ ಪಾಠವನ್ನು ಹೇಳಿಕೊಟ್ರು ಅಂತ ಶಿಷ್ಯರೇ ಹೇಳುತ್ತಾ ಬರ್ತಾರೆ. ಪ್ರಾಯಶಃ ನನಗಂತೂ ಅವರ ಸಂಪರ್ಕ ಹೆಚ್ಚಿಲ್ಲ, ಒಮ್ಮೆ ನೋಡಿದ್ದೆ ಎಂಬ ಹೆಮ್ಮೆ ಇದೆ. ಯಾಕೆಂದ್ರೆ ವಿಪ್ರಾಹ ಪಶ್ಚಾತ್ ಬುದ್ಧಯ ಅಂತ. ಯಾಕಂದ್ರೆ ಬ್ರಾಹ್ಮಣರಿಗೆ ನಂತರ ಬುದ್ಧಿ ಬರುತ್ತೆ. ನಾವೊಂದು ಕಡೆ ತಪತಿ ನದಿ ಹೋಗಿದ್ದು ಸ್ನಾನಕ್ಕೆ. ಸ್ನಾನಕ್ಕೆ ಹೋದ್ರೆ ಪಾವಟಿಗೆ ಕಾಣಿಸ್ತಾ ಇಲ್ಲ, ಬಹಳ ಸ್ಟೀಪ್ ಇದೆ. ಅಲ್ಲೊಂದು ಜಾರಿ ತರ ಹಾಕಿದ್ದಾರೆ, ಅದನ್ನೇ ಹಿಡ್ಕೊಂಡು ಬಹಳ ಕಷ್ಟಪಟ್ಟು ಹೋಗಿ ಸ್ನಾನ ಮಾಡಿದ್ವಿ. ಆಗಲೇ ಈಗ ಹೊರತು ಪಕ್ಕದಲ್ಲೇ ಇದೆ ಪಾವಟಿಗೆ. ಅವಸರ ಅಂದ್ರೆ ಹುಡುಕಾಡೋ ಇದಿಲ್ಲ, ಪೇಷನ್ಸ್ ಇರಲ್ಲ, ನಾಲ್ಕು ಕಡೆ ಹುಡುಕಾಡಲ್ಲ. ನಂತರ ಗೊತ್ತಾಗುತ್ತ ಅಯ್ಯೋ ರಾಮ ಇಷ್ಟು ಕಷ್ಟಪಟ್ಟು ಮೇಲೆ ಉರುಳು ಬಿಡೋ ಹಂಗೆ ಕಷ್ಟಪಟ್ಟು ಬಂದು ಸುಲಭವಾಗಿ ಬರುವುದಾಗಿತ್ತಲ್ಲ. ಪಶ್ಚಾತ್ ಬುದ್ಧಿ, ನಂತರ ಬುದ್ಧಿ ಬರುತ್ತೆ. ಹಾಗೆ ಜ್ಞಾನಿಗಳು ನಮ್ಮ ಜೊತೆಗಿರುವಾಗ ಅವರನ್ನು ಜ್ಞಾನಿಗಳು ಒಂದು ಗುರುತಿಸುವ ಸೌಲಭ್ಯ ನಮಗಿರಲ್ಲ, ಹೋದ ಮೇಲೆ ಗುರುತಿಸ್ತೀವಿ ಇವರು ಅಂತ. ರಾಯರು ಅಪರೋಕ್ಷೀಪರ ಶೇಷ ಅಂತ ಹೇಳಿ ರಾಯರನ್ನ ಗುರುತಿಸ್ತಾರಪ್ಪ. ರಾಯರು ಇದ್ದ ಕಾಲಕ್ಕೆ ಎಷ್ಟು ಜನ ಅವರನ್ನ ಅಪರೋಕ್ಷೀಪದ ಶೇಷ ಅಂತ ಗುರುತಿಸಿದ್ರು? ಯಾರು? ಬಹಳ, ಒಂದೆರಡು ಮೂರು ನಾಲ್ಕಷ್ಟೇ. ಎಲ್ಲರೂ ಯುವರೊಬ್ಬ ಸ್ವಾಮಿಗಳು ಅಂತ ನೋಡಿದ್ರಷ್ಟೇ ಹೊರತು ಜ್ಞಾನಿಗಳು ಅಂತ ನೋಡಿದವರು ಬಹಳ ಕಡಿಮೆ. ಹಾಗೆ ಕಾಶಿದಾಸರು ಕೂಡ ವಿಶೇಷ ಸಾಧನೆ ಮಾಡಿದ್ರು. ಅವರ ಸಾಧನೆಗೆ ಮೆರುಗು ಬಂದದ್ದು ಯಾವಾಗ ಅಂದರೆ ಅವರ ಜೊತೆಗೆ ಅಗ್ನಿ ಜೊತೆಗೆ ಗಾಳಿ ಬೆರೆತಾಗ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಗಾಳಿ ಬರೋವರೆಗೂ ಅಗ್ನಿಯನ್ನು ಶಾಂತ ಆಗಿರಲ್ಲ, ಚೂರು ಬೂದಿ ಮುತ್ತಿ ಕೆಂಟದಂತೆ ಇರುತ್ತೆ. ಆ ಗಾಳಿ ಸ್ಪರ್ಶ ಆದ ಕೂಡಲೇ ಆ ಬೂದಿ ಹೊರಟು ಹೋಗಿ ಚೆನ್ನಾಗಿ ಉರಿಯುತ್ತೆ. ಆ ಗಾಳಿಯೇ ನಮ್ಮ ಕುಪ್ಪಲಿ ಮಧುರ. ಇಬ್ಬರು ಸೇರಿಕೊಂಡು ವಿಶೇಷ ಸಾಧನೆ ತಾವು ಮಾಡಿ ಅನೇಕ ಜನರಿಗೆ ಮಾಡಿಸಿದ್ರು. ಅನೇಕ ಕಡೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಸಿ ಶಿಷ್ಯರ ಉದ್ಧಾರಕ್ಕಾಗಿ ಗುರಿ ಇಟ್ಟು ಮಾಡಿದ್ರು. ಇಬ್ಬರು ಉದ್ಧಾರದ ಹಂತಕ್ಕೆ ಹೋಗಿದ್ರು, ಆದರೆ ಉದ್ಧಾರ ಮಾಡುವ ಹಂತದಲ್ಲಿದ್ದ ಆದ್ದರಿಂದ ಅನೇಕ ಜನರ ಮೇಲೆ ಅವರು ಪ್ರಭಾವವನ್ನ ಬೀರಿ ಪೂರ್ಣಾನುಗ್ರಹ ಮಾಡಿದ್ರು. ಅವರಿಬ್ಬರೂ ಸೇರಿ ಆರಾಧನೆ ಮಾಡಿದ ಗುರುಗಳು ಯಾರಯ್ಯ ಅಂದ್ರೆ ಅಕ್ಷೋಭ್ಯ ತೀರ್ಥರ ಶಿಷ್ಯರೇ ಇನ್ನೊಂದು ರೂಪದಿಂದ ಬಂದರು. ಅವತ್ತಾನೆ ಯಾರು? ನಮ್ಮ ಶೇಷದಾಸರು. ಇರಲಿ, ಎಲ್ಲಾ ವಿಷಯಕ್ಕೂ ನಮ್ಮಲ್ಲಿ ಒಮ್ಮತ ಇಲ್ಲ, ಅದಕ್ಕೆ ಮಧ್ವಾಚಾರ್ಯ ಎರಡು ಬೆರಳು ತೋರಿಸಿದ್ದು. ಮಧ್ವಾಚಾರ್ಯ ಎರಡು ಬೆರಳು ತೋರಿಸಿದ್ದು ಯಾಕೆ ಅಂದ್ರೆ ಪ್ರತಿಯೊಂದರಲ್ಲೂ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದೆ ಅಂತ. ಆದ್ದರಿಂದ ಶೇಷದಾಸರನ್ನ ಅವರು ಇಂದ್ರಾಂಶರು ಅಂತ ಅವರೇ ವಿಶೇಷವಾಗಿ ಹೇಳಿದ್ದು. ಯಾರಿಗೆ? ಎಲ್ಲಾ ಜನಕ್ಕೆ ಹೇಳಿ ಚೂರು ಎಲ್ಲ ಪಡ್ಕೊಳ್ಳೋಣ ಅಂತ ಹೇಳಿಲ್ಲ. ಅವರು ಈ ಸುಳಾದಿಗಳನ್ನ ಮಾಡುವ ಕಾಲಕ್ಕೆ ಇನ್ನೊಬ್ಬರು ಇವರು ಸುಳಾದಿ ಮಾಡಿದ್ದಾರೆ ಎಂಬುದು ಪರಿಚಯವಿಲ್ಲ. ಅವರು ದೇಹ ಯಾತ್ರಾ ಮಾಡಿದ ಮೇಲೆ ನಂತರ ಪೆಟ್ಟಿಗೆಯಲ್ಲಿ ಬೀಗ ಹಾಕಿದ್ರೆ ತೆಗೆದರೆ ಸಿಕ್ಕುವಷ್ಟೇ ಹೊರತು ಇನ್ನೊಂದಿಲ್ಲ. ಆ ಇಡೀ ಸುಳಾದಿಗಳು ನೋಡಿದಾಗ ಸಾಕ್ಷಾತ್ ತನ್ನ ಶ್ರೀಹರಿ ಜೊತೆಗೇನೆ ಮಾತಾಡ್ತಾ ಇರುವ ರೀತಿಯಲ್ಲಿ ಎಲ್ಲಾ ಸುಳಾದಿಗಳು ಬರುತ್ತೆ. ಅದರಲ್ಲಿ ಉಪದೇಶ ಅಂತ ಕೊಡತಕ್ಕ ಸುಳಾದಿಗಳು ಕೇವಲ ಕೆಲವೇ. ಅದರಲ್ಲಿ ಮಕ ಸುಳಾದಿ ಇನ್ನು ಎರಡು ಮೂರು ಸುಳಾದಿ ಬಿಟ್ರೆ ಬಿಕ್ಕದ್ದೆಲ್ಲ ಏಕಾಂತ ತಾವು ಮಾತ್ರ ಬರಕೊಂಡದ್ದು. ಅದು ಇನ್ನೊಬ್ಬರಿಗೆ ಗೊತ್ತಾಗ್ಬೇಕು ಅಂತ ಅವ್ರ ಉದ್ದೇಶ ಇದ್ದಿಲ್ಲ. ಇರುವ ಕಾಲಕ್ಕೆ ಗೊತ್ತಾಗಿ ನನ್ನ ಗುರುತಿಸಿ ನನಗೆ ಹಾರ ಹಾಕ್ಬೇಕು ಅಂತ ಹಂಬಲವೂ ಅವರಿಗಿದ್ದಿಲ್ಲ. ಅಂತ ಅಪರೂಪದ ಜ್ಞಾನಿಗಳು ಶೇಷದಾಸರು ತಾವೇ ಆ ಸುಳಾದಿಗಳಲ್ಲಿ ಬರೀತಾರೆ. ಸುಳಾದಿಗಳು ಬರೀತಾರೆ, ನಾನು ಹಿಂದೆ ನಿನ್ನ ಮಗನಾಗಿದ್ದೆ ಹರಿಯೇ. ಅವರು ಹೇಳುತ್ತಾರೆ ಪ್ರತಿಯೊಂದು ಜೀವಿಗೂ ನೀನು ತುಂಬಾ ಹತ್ತಿರದವ. ತಂದೆ ತಾಯಿಗಳಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿಗಳು ತುಂಬಾ ಹತ್ತಿರ. ಹಾಗೆ ಜಗತ್ತಿಗೆ ನೀನೇ ಪಿತಾ, ನೀನೇ ಮಾತ, ಮಾತೃ ಶಬ್ದವಾಚ್ಯ ನೀನೇ. ಆದ್ದರಿಂದ ಪ್ರತಿಯೊಬ್ಬ ಜೀವರಾಶಿಗೆ ನಿನ್ನ ಹತ್ರ ಸಲಿಗೆ ಇರುತ್ತಯ್ಯ. ಹಾಗೆ ನಾನು ಅಂದರೆ ಹಾಗಲ್ಲ, ನಾನು ಸ್ವಲ್ಪ ಜಾಸ್ತಿ ಅಂತಾರೆ. ಆ ಸುಳಾದಿಯಲ್ಲಿ ಹೇಳುತ್ತಾ ನಾನು ಸ್ವಲ್ಪ ಜಾಸ್ತಿ, ಯಾಕೆ ಸಾಕ್ಷಾತ್ತಾಗಿ ಒಂದು ಜನ್ಮದಲ್ಲಿ ನಿನ್ನ ಮಗನಾಗಿಯೇ ಬಂದಿದ್ದೆ, ಇನ್ನೊಂದು ಜನ್ಮದಲ್ಲಿ ಸಖನಾಗಿ ಬಂದಿದ್ದೆ ಅಂತ ವಿಶೇಷವಾಗಿ ತಮ್ಮ ಪರಿಚಯ ಮಾಡಿಕೊಡುತ್ತಾರೆ.
ಅಂದ್ರೆ ರಾಮಚಂದ್ರನ ಮಗನಾಗಿ ಬಂದಿರತಕ್ಕಂಥ ಕುಶನೇ ಇಂದ್ರಾವತಾರಿ, ಹಾಗೆ ಅರ್ಜುನ ಆತನು ಇಂದ್ರಾವತಾರಿ, ಅವರೇ ನಾನು ಅಂತ ಸ್ಪಷ್ಟವಾಗಿ ತಾವು ಹೇಳಿಕೊಡುತ್ತಾರೆ. ಅನೇಕ ಕಡೆ ಹೇಳುತ್ತಾರೆ ನಮ್ಮ ಅಣ್ಣನ ಬಲದಿಂದ ಅಂತ ಭೀಮಸೇನ ದೇವರ ವರ್ಣನೆ ಮಾಡುತ್ತಾರೆ. ಅದು ಇನ್ನೊಬ್ಬರಿಗೆ ಹೇಳಿ ತಮ್ಮ ಸ್ವರೂಪವನ್ನ ಟಾಮ್ ಟಾಮ್ ಮಾಡಿಕೋಬೇಕು ಅಂತ ಉದ್ದೇಶ ಅಲ್ಲ, ಕೇವಲ ಶ್ರೀಹರಿ ಮುಂದೆ ತಮ್ಮ ಭಾವನೆಯನ್ನು ಹೇಳಿಕೊಂಡಂತಹ ಋಳಾದಿಗಳವು ಅಂತ. ಹೌದೌದು, ದೇವರ ನಾಮ ಇವರದ್ದೇ ಇನ್ನೊಂದು ರೂಪ. ವೇಣುಗೋಪಾಲದಾಸರು ಇವರದ್ದೇ ಇನ್ನೊಂದು ರೂಪ. ವೇಣುಗೋಪಾಲದಾಸರು ಅವರು ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಅಂತ ಹೇಳುವಾಗ ಅದರಲ್ಲಿ ಹೇಳುತ್ತಾರೆ, ಸ್ವಾಮಿ ನನ್ನ ಸಂಬಳಕ್ಕಿಟ್ಕೋಬೇಕಾದ್ರೆ ಗುಣ ನೋಡದೆ ಇಟ್ಕೊಳ್ಳಿಕ್ಕಿಲ್ಲ, ನನ್ನ ಕ್ವಾಲಿಫಿಕೇಶನ್ಸ್ ಕ್ವಾಲಿಟಿ ನೋಡಬೇಕಾದ್ರೆ ಮಧ್ವರಾಯರ ಮನೆಯೊಳು ಅನುದಾನ ನಾಯಿದ್ದೆ ಕೇಳು, ನನ್ನ ಗುಣಗಳ ಕೇಳಿಕೋ ನಾನು ಹೇಗಿದ್ದೆ ಎಂಬುದು ಮಧ್ವರಾಯರು ಹೇಳುತ್ತಾರೆ. ಹಾ ಇದ್ದರೆ ಇರಲಿ ಎಂಬುದು ಇದ್ದರೆ ಎನ್ನ ಸಂಬಳ ಕಿತ್ತು ಅವರ ಸಂಶಯ ಬರುತ್ತೆ. ವೇಣುಗೋಪಾಲದಾಸರು ಇವರು ಮಧ್ವರಾಯರ ಮನೆಯಲ್ಲಿದ್ದರ, ಹೇಗಿದ್ರು ಏನಾಗಿದ್ರು ಅಂದ್ರೆ ಅದಕ್ಕೆ ಅವರೇ ಉತ್ತರ ಕೊಡುತ್ತಾರೆ. ಇದ್ದೆ ಅನುಗಾಲ ಅಂತ ಹೇಳ್ತಾರೆ, ಸುಮ್ಮನೆ ಬಂದು ಹೋದವನಲ್ಲ, ಅನುಗಾಲ ಇದ್ದೆ. ನೋಡಿದಾಗ ಒಂದೇ ರೂಪದ ನಾನಾ ಅಂಶಗಳು ಹೊರಬಂದಿವೆ. ಅದಕ್ಕೆ ಶೇಷದಾಸರು ಒಂದು ಮಾತನ್ನು ಹೇಳುತ್ತಾರೆ, ಆ ಮಾತು ಬಹಳ ಬಂಗಾರದಿಂದ ಬರೆದಿರಬೇಕಾದ ಮಾತು. ಅಂಶ ಅಂಶಿಯಿಂದ ದೂರಾದೆ ಅಂಶದಿಂದಲೂ ದೂರಾದೆ ಅಂತಾರೆ. ಅಲ್ಲಿ ನಮಗೆಲ್ಲ ಉತ್ತರ ಸಿಕ್ಬಿಡುತ್ತೆ. ಅಲ್ಲಿ ಇಂದ್ರದೇವರು ಅಂಶಿ, ಅಲ್ಲಿಂದ ಬಂದ ಅಂಶ ಅರ್ಜುನ, ಅಲ್ಲಿಂದ ಬಂದ ಇನ್ನೊಂದು ತುಂಡು, ಮೂಲದಿಂದ ಬಂದ ತುಂಡಲ್ಲ ಇದು. ಎಲ್ಲಿ ಅರ್ಜುನನಿಂದ ಬಂದ ಇನ್ನೊಂದು ರೂಪ ಟೀಕಾರಾಯರಾದರೆ ಅಲ್ಲಿಂದ ಬಂದ ಚಿಕ್ಕ ಕಿಡಿ ಇದು. ಅವರ ಮುಂದೆ ನಾನು ಕಿಡಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಅಂಶಾಂಶಗಳ ನಿರ್ಣಯ ಮಾಡೋದು ಹೇಗಪ್ಪ, ಅದು ಪ್ರಮಾಣಗಳ ಗೊಂದಲ ನಾವು ಹೋದರೆ ಅಲ್ಲಿ ಯಾವುದು ಸಿಗಲ್ಲ. ಅಲ್ಲಿ ಅಪರೋಕ್ಷ ಜ್ಞಾನಿಗಳಾದ ಸಾಧಕರಾದ ಜ್ಞಾನಿಗಳ ಅನುಭವದ ಮಾತುಗಳೇ ಶಿಷ್ಯರಿಗೆ ದಾರಿ ದೀಪ. ನಮ್ಮಲ್ಲ ಅನ್ನೋರಿಗೆ ಯಾರು ಏನ್ ಮಾಡ್ಲಿಕ್ಕಿಲ್ಲ, ಅವರ ಹಾದಿ ಅವರದೇ, ನಮ್ಮ ಹಾದಿ ನಮ್ಮದೇ. ಯಾರು ನಂಬಿ ನಡೀತೀವೋ ಅನುಭವ ಪಡ್ಕೊಂಡಿರ್ತೀವೋ ಅವರ ಮಾತುಗಳು, ನಾವು ಮಾತ್ರ ಸೇರಿಕೊಂಡು ಮಾತಾಡುವಂತ ಮಾತು. ಅಂಥ ಕಾಲಕ್ಕೆ ದೇತೀರ್ಥರಿಂದ ಬಂದ ಅನೇಕ ರೂಪಗಳಲ್ಲಿ ಒಂದು ವೈಕುಂಠದಾಸರು. ಯಾಕೆಂದ್ರೆ ವೈಕುಂಠದಾಸರಿರುವಾಗ ಅಚ್ಯುತದಾಸರು ಅಂತ ಬರ್ತಾರೆ, ಸೋತು ಹೋಗ್ತಾರೆ ವಾದಕ್ಕೆ ಬಂದು. ನಂತರ ಅವರದ್ದೆಲ್ಲ ಕವನ ಬರೆಯುತ್ತಾರೆ, ಪದ ಬರೆಯುತ್ತಾರೆ. ವೈಕುಂಠದಾಸರನ್ನು ನೋಡಿದೆ ವೈಕುಂಠದಾಸೋತ್ತಮನ ಅಂತ ಹೇಳುತ್ತಾ, ಮೂರು ದಿವಸಗಳ ಕಾಲ ಬಾಗಿಲು ಹಾಕೊಂಡು ಒಳಗಿದ್ರೆ ಅವರ ಹೆಂಡತಿ ಹೇಳುತ್ತಾಳೆ, ಏನಾಗ್ತಾ ಇದೆ ಒಳಗೆ, ದಾಸರೊಬ್ಬರೇ ಇದ್ದಾರಲ್ಲ ಅಂದ್ರೆ ದೇವ ವಿಶ್ವರೂಪ ತೋರತಾ ಇದ್ದಾನೆ, ಅದಕ್ಕೆ ಯಾರಿಗೂ ಕೂಡ ಒಳಗೆ ಪ್ರವೇಶವಿಲ್ಲ ಅಂತ ಹೇಳಿಬಿಡ್ತಾಳೆ. ಉಳುಪಿಯೇ ಹೆಂಡತಿಯಾಗಿ ಬಂದಿದ್ಲು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ವೈಕುಂಠದಾಸರಾಗಿ ಬಂದವರೇ ಪುನಃ ವೇಣುಗೋಪಾಲದಾಸರಾಗಿ ಬಂದರು, ವಿಜಯರಾಯರ ಶಿಷ್ಯರಾಗಿ ಬಂದರು. ಅದೇ ಕಾಲದಲ್ಲಿ ವಿಶೇಷವಾಗಿ ರಘುಪ್ರೇಮ ತೀರ್ಥರಾಗಿ ಮತ್ತು ಬಂದರು, ಅವರೇ ಇಂದ್ರಾಂಶರಾಗಿ ಬಂದರು. ಅದೇ ಭಾಗವೇ ಶೇಷದಾಸರಾಗಿ ಇಲ್ಲಿ ಬಂತು. ನಂತರ ಎಷ್ಟು ಬಂದಿಯೋ ಯಾರಿಗೂ ಗೊತ್ತಿಲ್ಲ, ಅವರವರಿಗೆ ಅವರವರಿಗೆ ಗೊತ್ತು. ಆ ಪ್ರಾಣೇಶದಾಸರ ಶಿಷ್ಯರು ಗುರುಪ್ರಣೇಶದಾಸರು ಅಂತ, ಅವರು ಶ್ಯಾಮಸುಂದರ ದಾಸರು, ಅವರೆಲ್ಲರ ಬಗ್ಗೆ ಅದೇ ಮಾತನ್ನು ಹೇಳುತ್ತಾರೆ. ಅದೇ ಕಿಡಿಯ ದಳ್ಳುರಿಯ ಕಿಡಿಗಳಿವು ಅಂತ ಪರಿಚಯ ಮಾಡಿಕೊಡುತ್ತಾರೆ. ಇಷ್ಟು ಸಾಂಶರಾದ ದೇವತೆಗಳು ಏಕಕಾಲದಲ್ಲಿ ಅನೇಕ ರೂಪಗಳು ಧಾರಣೆ ಮಾಡಿ ತಮ್ಮ ಪ್ರಾರಬ್ಧ ಕರ್ಮವನ್ನ ಅನುಭವಿಸೋದಕ್ಕಾಗಿ ಬರ್ತಾರೆ, ಜೊತೆಗೆ ಅನೇಕ ಜನರನ್ನ ಉದ್ಧಾರ ಮಾಡುವ ತರಂಗವಾಗಿ ಬಂದು ಉದ್ಧಾರ ಮಾಡುತ್ತಾರೆ. ಅಂಥ ಶೇಷದಾಸರ ಒಂದು ಸುಳಾದಿಯನ್ನ ಹೇಳಿದರೆ ಕಥಾನಾಯಕರಿಗೆ ಪ್ರೀತಿಯಾಗುತ್ತೆ. ಅವರನ್ನ ನಾವು ಹೊಗಳಿ 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 ಎಷ್ಟು ಮಾಡಿದ್ರು ಅವರ ಆರಾಧನೆ ಆಗಲ್ಲ. ಯಾಕೆ ಅವರನ್ನೆಲ್ಲ ಹೊಗಳಬೇಕಾಗಿದ್ದು ಅವರ ಗುರುಬಿಂಬವನ್ನ ಹೊಗಳಬೇಕು. ಅದಕ್ಕೆ ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬಹರಿ ಎಂದು ಅಂತ ಅವರ ಗುರುಗಳಾದಂತಹ ವಿಶೇಷ ಶೇಷದಾಸರ ಒಳಗಿರುವ ಸ್ವಾಮಿಯನ್ನು ನಾವು ಸ್ತೋತ್ರ ಮಾಡಿದರೆ ಅವರ ಆರಾಧನೆ ಆಗುತ್ತೆ.
ಆ ದೃಷ್ಟಿಯಿಂದ. ಯಾಕೆಂದ್ರೆ ಅವರ ಪರಿಚಯ, ಅವರ ವಿಶೇಷವಾದಂತಹ ಒಡನಾಟ, ಅದನ್ನು ಹೇಳಲಿಕ್ಕೆ ಸಮರ್ಥೋ ಇಲ್ಲಿ ಕೂತಿದ್ದಾರೆ. ಅವರನ್ನ ಒಡನಾಡಿದವರೆಲ್ಲ ಇದ್ದಾರೆ, ಮುಂದೆ ಪರಿಚಯ ಮಾಡಿಕೊಳ್ಳಿಕ್ಕಿದ್ದಾರೆ. ನನಗೆ ಒಡನಾಟ ಇಲ್ಲ, ಆದರೆ ಚೂರು ಪರಿಚಯ ಇದೆ, ಅಗ್ನಿ ಪರಿಚಯ ಇದೆ, ಹೇಗೆ ಸುಡುತ್ತೆ ಪರಿಚಯ ಇದೆ, ಅಷ್ಟು ಮಾತ್ರ ಪರಿಚಯದಿಂದ ಅವರ ಗುರುಸ್ಥಾನೀಯರಾದಂತಹ ಮಹಾನುಭಾವರ ಒಂದು ಸುಳಾದಿಯನ್ನ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಜ್ಞಾನಿಗಳಾದವರು ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡಲಿಕ್ಕೆ ಹೊರಡುತ್ತೆ. ಜೀವಿ ಒಬ್ಬ ಸಾಧನೆ ಮಾಡಲಿಕ್ಕೆ ಹೊರಟರೆ ಭಗವಂತ ಏನು ಮಾಡುತ್ತಾನೆ? ಅವನ ಅನಾದಿ ಕರ್ಮವನ್ನು ನೋಡುತ್ತಾನೆ. ಹುಟ್ಟಿಸೋ ಕಾಲಕ್ಕೇನೆ ಆ ಕರ್ಮ ತುಂಬಾ ಕೂತಿರುತ್ತೆ. ಆ ತುಂಬಾ ಕರ್ಮ ಕೂತಿರುವಾಗ ಈಗ ದೃಷ್ಟಾಂತ ಪಡಬೇಕಾದ್ರೆ ಗೋಡೌನ್ ತುಂಬಾ ಅಕ್ಕಿ ಪ್ಯಾಕೆಟ್ಸ್ ಇವೆ, ಎಷ್ಟು 50-50 ಕೆಜಿ ಪ್ಯಾಕೆಟ್ಸ್ ಎಲ್ಲ ಕೂತಿವೆ. ಅದರಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಬಂಗಾರದ ಬಿಸ್ಕೆಟ್ ಎಲ್ಲ ಕೂತಿದೆ ಅಂದುಕೊಳ್ಳಿ. ಅಲ್ಲಿ ಎಷ್ಟಿದೆ ಪ್ಯಾಕೆಟ್ ಅಂದ್ರೆ ಒಂದು 20,000 ಮೂಟೆ ಇದೆ. ಈ ಮೂಟೆ ಎಲ್ಲಿದೆಯೋ ಗೊತ್ತಿಲ್ಲ. ಯಾರಾದ್ರೂ ನಿಮ್ಗೆ ಹೇಳಿ ನೋಡಿ, ಒಂದು ಮೂಟೆ ತುಂಬಾ ಬಂಗಾರದ ಬಿಸ್ಕೆಟ್ ಇದೆ, ಅಕ್ಕಿ ಇಲ್ಲ, ಎಲ್ಲೋ ಕೂತಿದೆ, ತೆಗೆದು ತಗೊಳ್ಳಿ. ಎಷ್ಟು 20,000 ಮೂಟೆ ಮಧ್ಯೆ ಎಲ್ಲೋ ಇದೆ ಅಂದ್ರೆ ನಿಮ್ ಮೂಟೆ ಬೇಡ, ನೀನು ಬೇಡ, ನಾನು 20,000 ಮೂಟೆ ಇಳಿಸೋದ್ರೊಳಗೆ ನನ್ನ ಪ್ರಾಣ ಹೋಗುತ್ತೆ, ಆ ಬಂಗಾರದ ಮೂಟೆ ನನಗೆ ಸಿಗಲ್ಲ, ಬೇಡ ಅಂತ ಹೋಗ್ತೀವಿ. ಹಾಗೆ ನಮ್ಮ ಅನೇಕ ಕರ್ಮಗಳ ಗುಂಪು ಪ್ಯಾಕೆಟ್ಸ್ ಇದ್ದರೆ ಅದರಲ್ಲಿ ಒಂದು ಗುಂಪಿನಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಸಾಧನೆ ಕೂತಿರುತ್ತೆ. ಭಗವಂತ ಏನು ಮಾಡುತ್ತಾನೆ, ಎಷ್ಟು ಕರುಣಿ ಅಂದ್ರೆ ಅದಕ್ಕೆ ವಿಜಯ ಗೋಪಾಲಾಸರು ಹೇಳುತ್ತಾರೆ, ಮಹಾಕರುಣಿ ಗೋಪಾಲ ವಿಠಲ ಅಂತ. ನಮಗೆ ಉಣಿಸಲಿಕ್ಕೆ ತಗೊಂಡ ಪ್ಯಾಕೆಟ್ ಯಾವುದಯ್ಯ ಅಂದ್ರೆ, ಒಂದು ವೇಳೆ ಆತ ಎಲ್ಲಾ ಪ್ಯಾಕೆಟ್ ಉಣಿಸಿ ಕೊನೆಗೆ ಈ ಪ್ಯಾಕೆಟ್ ಉಡಿಸೋಣ ಅಂತ ಸಂಕಲ್ಪ ಮಾಡಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು? ಅದರೊಳಗೆ ತೆಗೀತಾನಂತೆ. ಯಾವ ಪ್ಯಾಕೆಟ್ ಒಳಗೆ ಬಂಗಾರದ ಬಿಸ್ಕೆಟ್ ಇದೆಯೋ ಅದನ್ನೇ ತೆಗಿತಾನೆ. ಯಾವುದು ಅಪರೋಕ್ಷ ಜ್ಞಾನಕ್ಕೆ ಯಾವುದು ಸಾಧಕವಾಗುತ್ತೋ ಅಂತ ಗುಂಪನ್ನೇ ತೆಗೆದು, ಆ ಗುಂಪನ್ನ ತೆಗೆದರೆ ಅದನ್ನ ಪ್ರಾರಬ್ಧ ಅಂತ ಕರೀತಾರೆ. ಪ್ರಕೃಷ್ಟವಾಗಿ ತಿನ್ನಲಿಕ್ಕೆ ಆರಬ್ಧ, ಅದು ಅಪರೋಕ್ಷ ಜ್ಞಾನ ಆದ ಮೇಲೆ ಉಳಿದ ಕರ್ಮಕ್ಕೆ ಪ್ರಾರಬ್ಧ ಅಂತ ಕರಿಬೇಕು ಅಂತ ಕೆಲವರ ಅಭಿಪ್ರಾಯ. ಇಲ್ಲ, ಅರಣ್ಯಕಾಚಾರ ಮೊದಲುಕೊಂಡು ಜ್ಞಾನಿಗಳು ವಿಜಯರಾಜರೆಲ್ಲರೂ ಕೂಡ ಶುರುವಾದಾಗಲಿಂದೇ ಅದನ್ನ ಪ್ರಾರಬ್ಧ ಅಂತಲೇ ಕರೀತಾರೆ. ಅಂತಹ ಕರ್ಮದಲ್ಲಿ ಯಾವ ಕರ್ಮ ತೆಗೀತಾನೆ ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಶೀಘ್ರ ದರ್ಶನಕ್ಕೆ ವಿಶೇಷವಾದ ಯಾವ ಕರ್ಮಾನುಷ್ಠಾನ, ತೀವ್ರ ಕರ್ಮಾನುಷ್ಠಾನ ಮಾಡಿಸಬೇಕೋ ಅದು ಮಾಡಿಸ್ತಾ ಬರ್ತಾರಂತೆ. ಮಿಕ್ಕದ್ದು ಎಲ್ಲ ನಾನಾ ತೊಂದರೆ ಕೊಡುವ ಕರ್ಮ ಇದ್ರೆ ಅದನ್ನ ಪಕ್ಕಕ್ಕಿಟ್ಟುಬಿಡ್ತಾನಂತೆ. ಇಟ್ಟು ಒಳ್ಳೆ ಕರ್ಮ ಮಾಡಿಸಿ, ಸಾಧನೆ ಮಾಡಿಸಿ, ಅಪರೋಕ್ಷ ಜ್ಞಾನ ಕೊಡಿಸಿ ಮುಂದೇನು ಮಾಡುತ್ತಾನೆ ಅಂದರೆ ಹಿಂದಿನ ಎಲ್ಲ ಗೋಡವನ್ನೆಲ್ಲ ಸುಟ್ಟಾಕ್ತಾನೆ. ಒಂದು ಚೂರು ಉಳಿಬಾರದು ಆ ಒಂದು ಪ್ಯಾಕೆಟ್ ಎಫೆಕ್ಟ್ ಅಂತಹದ್ದು. ನಂತರ ಮುಂದೆ ಬರುವ ಕರ್ಮಗಳು ಯಾವುದು ಅಂಟದಂತೆ ಮಾಡುತ್ತಾನೆ. ಇನ್ನ ಈ ಪ್ಯಾಕೆಟ್ ಅಲ್ಲಿ ಉಳಿದದ್ದೇನಿದೆ ಅದು ಪಾರಬ್ಧ, ಅದನ್ನ ಉಣಿಸ್ತಾನೆ. ಅಲ್ಲಿ ಮತ್ತು ಪ್ರಶ್ನೆ, ಎಲ್ಲಾ ಕರ್ಮವನ್ನ ಸುಟ್ಟಂತವನಿಗೆ, ಹಿಂದಿನ ಎಲ್ಲಾ ಕರ್ಮ ಸುಡ್ಲಿಕ್ಕೆ ತಾಕತ್ತಿದ್ದವನಿಗೆ, ಮುಂದಿನ ಕರ್ಮ ಅಂಟಾಗದೆ ಮಾಡುವಂತವನಿಗೆ ಈ ಚೂರು ಕರ್ಮ ಸುಡುವ ತಾಕತ್ತಿಲ್ವಾ? ಇರಲೇಬೇಕಲ್ಲ, ಯಾಕೆ ಇಡುತ್ತಾನೆ? ಉತ್ತರ ಜ್ಞಾನಿಗಳು ಕೊಡ್ತಾರೆ. ಅರಣ್ಯಕಾಚಾರ್ಯ ಹೇಳುತ್ತಾರೆ, ದೇವರನ್ನ ಕಂಡವರು ಒಬ್ಬರು ಭೂಮಿಯಲ್ಲಿ ಇಲ್ಲದಿದ್ದರೆ ಎಲ್ಲರೂ ಕುರುಡರೇ ಕುರುಡರ ಕೈ ಹಿಡ್ಕೊಂಡು ಹೋದಂತೆ ದೇವರನ್ನ ಕಾಣದವರೇ ಆಗಿಬಿಡುತ್ತಾರೆ. ಅದಕ್ಕೆ ಇವರು ಇಲ್ಲಿದ್ದುಕೊಂಡು ಸಾಧನೆ ಮಾಡುತ್ತಾ ನನ್ನನ್ನು ತೋರಿ ಬರಲಿ. ಪ್ರಾರಬ್ಧ ಕರ್ಮ ಶೇಷವನ್ನ ಭೋಗ ಮಾಡುವುದರಿಂದ ಅವರಿಗೆ ವಿಶೇಷವಾಗಿ ಜನಗಳಿಗೆ ನನ್ನನ್ನು ತೋರಿಸುವ ಜವಾಬ್ದಾರಿ ಕೊಟ್ಟು ತದನಂತರ ಏನು ಮಾಡುತ್ತಾನೆ, ಅದಕ್ಕೆ ಮೋಕ್ಷದಲ್ಲಿ ಆನಂದ ಉನ್ನಾಹವನ್ನ ಕೊಡುತ್ತಾನೆ, ಬೋನಸ್ ಕೊಡುತ್ತಾನೆ, ಉದ್ರೇಕ ಕೊಡುತ್ತಾನಂತೆ. ಅದಕ್ಕೆ ಆ ಪ್ರಾರಬ್ಧ ಕರ್ಮವನ್ನ ಉಳಿಸಿ ಅನುಭವ ಆಗುವಂತೆ ಮಾಡುತ್ತಾನೆ. ಆ ಕರ್ಮ ಯಾವುದು ಅಂದ್ರೆ ಬೇಗ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಏನು ವಿಶೇಷ ಕರ್ಮಗಳು ತಗೊಂಡ ಅಡ್ಡಿಯಾದ ಬಿಕ್ಕ ಕರ್ಮಗಳೆಲ್ಲ ಇರ್ತಲ್ಲ ಪಕ್ಕ ಕಿಟ್ನಲ್ಲ, ಈಗ ಕೊಡುತ್ತಾನೆ.
ನಿನ್ನ ಕೆಲಸ ಮುಗಿಯಿತು, ನನ್ನ ನೋಡೋದು ಇವಾಗ ಒಂದೇ ಕೆಲಸ, ಪ್ರಾರಬ್ಧ ಕರ್ಮ ಕಳ್ಕೊಂಡು ಬಾ. ಅದರಲ್ಲಿ ನಾನಾನಿರುತ್ತೆ, ಕಾಮಚಾರ, ಕಾಮವಾದ, ಕಾಮಭಕ್ಷಣ ಎಲ್ಲ ಕೂತಿರುತ್ತೆ. ಅದರ ಜೊತೆಗೆ ಅವರನ್ನ ಕಳಿಸ್ತಾನೆ, ಕಳಿಸಿ ಒಳಗೊಳಗೆ ಸಾಧನೆ ಮಾಡಿಸ್ತಾ ಕೆಲವೊಂದು ಜನ್ಮಗಳಲ್ಲಿ ಮಿಸ್ಟರ್ ಕ್ಲೀನ್ ಅಂತ ಕಳಿಸ್ಕೊಡ್ತಾನೆ, ಏನೂ ಇಲ್ಲ ಇವರಿಗೆ, ಅದ್ಭುತ ಅಂತ ಕಳಿಸ್ತಾನೆ. ಕೆಲವೊಂದು ಜನ್ಮಗಳಲ್ಲಿ ಪ್ರಾರಬ್ಧ ಅನುಭವಿಸೋದೇ ಕಟ್ಟಿಕೊಳ್ಳಿಸ್ತಾನೆ. ಈ ತರ ಅವರನ್ನ ಕಳಿಸೋ ಕಾಲಕ್ಕೆ ಈ ಪ್ರಾರಬ್ಧ ಕರ್ಮದ ಏಟು ಎಷ್ಟು ಭೀಕರವಾಗಿರುತ್ತೆ. ಆ ಅಪರೋಕ್ಷ ಜ್ಞಾನ ಪಡ್ಕೊಂಡು ನಂತರ ಅನೇಕ ಜನ್ಮದಲ್ಲಿ ಹುಟ್ಟಿ ಬರುವವರಿಗೆ ಆ ಪ್ರಾರಬ್ಧ ಕರ್ಮದ ಕಾಟ ಹೇಗಿರುತ್ತೆ ಅಂದರೆ, ಅಲ್ಲೂ ಪ್ರಾರಬ್ಧ ಕರ್ಮ ಕೊಟ್ಟಾಗ ಅವರಿಗೆ ಅಲ್ಲಿ ಹುಟ್ಟಿದಾಗ ದೇವರನ್ನ ಕಾಣದೆ ಎಲ್ಲರಂತೆ ಬದುಕ್ತಾ ಇರ್ತಾರೆ ಅವರು ಕೂಡ, ಎಲ್ಲರಂತೆ. ಸಾಮಾನ್ಯಕ್ಕಿಂತ ಕಡಿಮೆಯಾಗಿದ್ರು ಕೂಡ ಆಶ್ಚರ್ಯ ಬೀಳಲಿಕ್ಕಿಲ್ಲ. ಅಂಥ ರೀತಿಯಲ್ಲಿ ಬದುಕುವವರಿಗೆ ಸುಮ್ಮನೆ ಕೂಡಲ್ಲ, ಸ್ವಪ್ನದಲ್ಲಿ ಬಂದು ನೀನಿಂಥವ ಅಂತ ಹಿಂದಿನದು ತಿಳಿಸಿಕೊಡ್ತಾನೆ, ನೀನಿಂಥವ ಅಂತ ತಿಳಿಸಿಕೊಡ್ತಾನೆ. ಹಾಗೆ ಕುರುಹುಗಳು ಇವರಿಗಲ್ಲದೆ ಪಕ್ಕದವರಿಗೂ ತೋರಿಸ್ತಾನೆ. ಅವರು ಬಂದು ಹೇಳ್ತಾರೆ, ನನಗೆ ಈ ಸ್ವಪ್ನ ಆಯ್ತು, ನೀವಿಂಥವರಂತೆ ಅಂತ ಅವರು ಹೇಳುತ್ತಾರೆ. ಅವಾಗ ಅಗ್ನಿ ಶುರು ಆಗುತ್ತೆ. ಆ ತಮ್ಮದೇ ಆದ ರೂಪ ಹಿಂದೆ ಬಂದು ಮಾಡಿದ ಸಾಧನೆ ಕುರಿತು ಪುಸ್ತಕದಲ್ಲಿ ಓದಿರ್ತಾರೆ, ಅವರೇ ಪುಸ್ತಕದಲ್ಲಿ ದೊಡ್ಡವರಿಂದ ಕೇಳಿರ್ತಾರೆ. ಅಯ್ಯೋ ಅದು ನಾನಾ ಅಂತ ಆಶ್ಚರ್ಯ ಪಡ್ತಾರೆ. ಆದ ಮೇಲೆ ದೇವರ ಹತ್ರ ಗೊಳೋ ಅಂತ ಶುರು ಆಗುತ್ತೆ. ಸ್ವಾಮಿ ನಾನಂಥವನಾದ್ರೆ ಹೀಗಾಕಿದ್ದೀನಿ ಅಂತ ಮತ್ತು ಶುರು ಆಗುತ್ತೆ. ಅವಾಗ ದೇವರು ಹಿಂದೆ ಬಿಡುತ್ತಾರೆ, ಈ ಪ್ರಾರಬ್ಧ ಕರ್ಮ ಎಷ್ಟು ಕಾಲ ಹರಿಯೇ, ಈ ಜನ್ಮದಲ್ಲಿ ಎಷ್ಟು ಇಟ್ಟಿದ್ದೀಯೋ ಅದನ್ನ ಬೇಗ ಉಪಮರ್ದನ ಮಾಡು ಅಂತ ಕೇಳ್ತಾ ಬರ್ತಾರೆ. ಆ ಉಪಮರ್ದನ ಮಾಡು ಪ್ರಾರಬ್ಧ ಕರ್ಮವನ್ನ ಅಂತ ಕೇಳುವುದೇ ವಿಶೇಷ, ಚೆನ್ನಾಗಿರುತ್ತೆ. ಅದನ್ನ ಕೇಳುತ್ತಾರೆ, ಏಸು ದಿವಸ ಉಂಟು ಈ ಪ್ರಾರಬ್ಧ ಕರ್ಮ. ಸ್ವಾಮಿ ಶೇಷದಾಸರು ಭಗವಂತರನ್ನ ಪ್ರಾರ್ಥನೆ ಮಾಡಿ ಕೇಳುವಂತ ರೀತಿ, ಏಸು ದಿವಸ ಉಂಟು ಈ ಪ್ರಾರಬ್ಧ ಕರ್ಮ, ಸಾಸಿರ ರೂಪ ನೆನಪ ಏಕಮೇವಾ. ಸ್ವಾಮಿ ನೀನು ಒಪ್ಪನೆ, ಆದರೆ ಸಾವಿರ ರೂಪದಿಂದ ಇದ್ದೀಯ. ಇಲ್ಲಿ ಅರ್ಥ ಏನು, ನೀನು ಸಾವಿರ ಅಲ್ಲ, ಸಾವಿರ ರೂಪದಿಂದ ಕಾಟ ಕೊಡ್ತಾ ಇದೀಯ ನನಗೆ, ಪ್ರಾರಬ್ಧ ಕರ್ಮ ಉಡಿಸ್ತಾ ಇದೀಯ, ಹೇಗಿದೆ ನನ್ನ ಪರಿಸ್ಥಿತಿ ಎಂದರೆ, ಹಾಸುಗಲ್ಲಿನ ಮೇಲೆ ಬೀಸಿ ಅಪ್ಪಳಿಸಿದಂತೆ. ಹಾಸುಗಲ್ಲಿನ ಮೇಲೆ ಬೀಸಿ ಅಪ್ಪಳಿಸಿದ್ರೆ ಹೇಗಿರುತ್ತೆ, ಘಾಸಿಗೊಳಿಸುತ್ತಿದೆ ಅಪರಿಮಿತ. ಈ ಪ್ರಾರಬ್ಧ ಕರ್ಮ ನನ್ನ ಬಹಳ ತೊಂದರೆ ಕೊಡ್ತಾ ಇದೆ ಹರಿಯೇ. ಕ್ಲೇಶ ಮಿಶ್ರಿತವಾದ ಸುಖ ನಾಮವೇ ಹೊರತು. ಇಲ್ಲಿ ಸುಖ ಅಂಬೋದು ಹೆಸರಿಗೆ ಹೇಗಿದೆ, ಎಲ್ಲಾ ದುಃಖದಿಂದ ಮಿಶ್ರಿತ, ದುಃಖವಿಲ್ಲದೆ ನಿಜವಾದ ಸುಖ. ಸಂಸಾರದಲ್ಲಿ ನಾ ಪಟ್ಟೆ ಅಂತ ಯಾರಾದ್ರೂ ಹೇಳಿ ನಮಸ್ಕಾರ ಮಾಡ್ಬೇಕು ಅವರಿಗೆ, ಯಾರಾದಿದೆಯಾ? ಎಲ್ಲ ಸುಖದ ಹೆಸರಿರುವ ದುಃಖವೇ, ಬೋರ್ಡ್ ಮಾತ್ರ ಸುಖ, ಒಳಗೆಲ್ಲ ದುಃಖ. ಹೇಳ್ತಾರೆ, ಕ್ಲೇಶ ಮಿಶ್ರಿತವಾದ ಸುಖ ನಮವೇ ಹೊರತು, ಲೇಸಾದ ಸೌಖ್ಯವಿಲ್ಲ ಉಣಿಸಿ ಗುಣಿಸೆ. ಇಲ್ಲಿ ಎಣಿಸಿ ಗುಣಿಸೆ, ಗುಣಿಸಿ ಗುಣಿಸೆ, ಎಲ್ಲ ರೀತಿಯಲ್ಲಿ ಕೂಡ ಲೆಕ್ಕ ಮಾಡಿ ನೋಡಿದ್ರೆ, ಸರಿಯಾಗಿ ನೋಡಿದರೆ ಒಂದು ಚೂರು ಸುಖ ಇಲ್ಲ, ಎಲ್ಲ ದುಃಖ 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 ಆಗಿದೆ ಹರಿಯೇ. ದ್ವಾ ಸುಪರ್ಣವೆಂಬ ಶ್ರುತಿ ಪ್ರತಿಪಾದ್ಯ ನೆನೆಸಿ, ಜೀವರಾಶಿಗೆ ತಂದು ಗುಣಿಪ ವಿಹಿತ 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 ಅವಿಹಿತ. ಜೀವರಾಶಿಗೆ ತಂದು ಉಣಿಪ, ಎಲ್ಲ ಅವನೇ ತಂದು ಉಣಿಸ್ತಾನಂತೆ. ನಮ್ಮಲ್ಲಿ ಈ ಒಂದು ಹಾರಾಟ ಇರುತ್ತೆ. ಹಾರಾಟ ಯಾವುದು ಅಂದ್ರೆ, ಏನಾದರೂ ಆದರೆ ನಾನು ಹೀಗ್ ಮಾಡಬಾರ್ದಾಗಿತ್ತು, ನಾನು ಹೀಗ್ ಮಾಡಿಬಿಟ್ಟೆ, ಮುಂದೆ ನಾ ಮಾಡಲ್ಲ, ಇನ್ನೇನು ಚೆನ್ನಾಗಿರ್ತೇನೆ, ಎಲ್ಲ ಸುಳ್ಳು ನೀರಿನ ಮೇಲಿನ ಮಾತಿನಂತೆ. ಏನದು, ನಾನು ಹೀಗ್ ಮಾಡಿದೆ ಅಲ್ಲ, ಅವ ಮಾಡಿಸ್ದ. ಒಂದು ವೇಳೆ ನಾವು ಮಾಡಲ್ಲ ಅಂತ ಸಂಕಲ್ಪ ಮಾಡಿಕೊಂಡಿದ್ರು ಅಟ್ಟರ ಪರಿಯೊಂದು ಸುಮ್ಮನೆ ಇರ್ತಾನೆ. ಯಾವಾಗ ಮಾಡಿಸಬೇಕು ಅಂತಿರುತ್ತೋ ಆ ಸಮಯಕ್ಕೆ ಬುದ್ಧಿ ಕೊಟ್ಟು ಮಾಡಿಸಿಬಿಡ್ತಾನೆ, ಮತ್ತು ದುಃಖ ಪಡುವಂತ ಪಡಿಸ್ತಾ ಇರ್ತಾನೆ, ಹೌದಾನೆ? ಹಾಗಾದರೆ
ಇದು ಆಗಬಾರದು, ಮಾಡಬಾರದಲ್ಲ, ಆಗಬಾರದು ನನ್ನಿಂದ. ಆಗಬಾರದು ಅಂದ್ರೆ ಮಾಡಿಸುವವ ಮಾಡಿಸಬಾರದು. ಕೊನೆಗೆ ನಮ್ಮಿಂದ ಯಾವುದು ಆಗಬಾರದು ಆ ಕರ್ಮ ಆಗದೇ ಇರಬೇಕಾದ್ರೆ ದೇವರ ಶರಣಾಗತರಾಗಬೇಕೆಂಬ ನಿಜ ತತ್ವವನ್ನೇ ಮರೆತು ನಾನು ಹೀಗ್ ಮಾಡಿದೆ, ಹೀಗ್ ಮಾಡಬಾರ್ದಾಗಿತ್ತು, ನಾನು ಮುಂದೆ ಮಾಡಲ್ಲ, ಹೀಗೇ ಇರ್ತೇನೆ ಅಂತ ಈ ಸಂಕಲ್ಪಗಳೆಲ್ಲ ಎಂತಾವು ಅಂದ್ರೆ ಭ್ರಷ್ಟ ಸಂಕಲ್ಪ ಆಗಿಬಿಡುತ್ತೆ. ಅದಕ್ಕೆ ಹೇಳುತ್ತಾರೆ, ದ್ವಾ ಸುಪರ್ಣವೆಂಬೋ ಶ್ರುತಿ ಪ್ರತಿಪಾದ್ಯ ನೆನೆಸಿ, ಈ ದೇಹ ವೃಕ್ಷದಲ್ಲಿ ಭಗವಂತ ಅವನೊಂದು ಪಕ್ಷಿ, ಜೀವ ಒಂದು ಪಕ್ಷಿ. ಎಂಥದ್ದು? ಉಣ್ಣದ ಹಕ್ಕಿ ಬಲವಾಗೈತೆ, ಉಣ್ಣುವ ಹಕ್ಕಿ ಬಡಕಲೈತೆ. ಪಾರಬ್ಧ ಕರ್ಮವನ್ನ ಉಣ್ಣುವಂತಹ ಹಕ್ಕಿ ಬಹಳ ಬಡಕಲಾಗಿದೆ. ಕರ್ಮವೇ ಉಣ್ಣದೇ ಇರುವ ಸ್ವಾಮಿ ಬಲಿಷ್ಠನಾಗಿದ್ದಾನೆ. ಬರೇ ಬಲಿಷ್ಠ ಅಲ್ಲ, ಆ ಹಕ್ಕಿ ಅಧೀನ ಈ ಹಕ್ಕಿ, ದೇವರ ಅಧೀನ ಜೀವ. ಎಷ್ಟರವರೆಗೆ ಅಧೀನ ಅಂದರೆ ಉಸಿರಾಟವೂ ಅವನು ಮಾಡಿಸಿದರೆ ಮಾಡುತ್ತಾನೆ, ಇಲ್ಲದಿದ್ದರೆ ಇಲ್ಲ, ಬಿದ್ದಿರುತ್ತಾನೆ. ಇದನ್ನ ಗೋಪಾಲದಾಸರು ಹೇಳ್ತಾರೆ, ಚೇತನರೇ ಸರಿ ಜೀವ ಚಲನೆ ಮಾಡಿಸಿ ಹರಿ, ಚೇತನರೇ ಜಡ ಅಲ್ಲ ಜಡ ತುಲ್ಯ, ದೇವ ಚಲನೆ ಮಾಡಿಸದಿರಲು. ಅಷ್ಟು ಸ್ಪಷ್ಟ ಝಳುಕಿಸಿ ಹೇಳಿಬಿಡುತ್ತಾರೆ. ದ್ವಾ ಸುಪರ್ಣವೆಂಬೋ ಶ್ರುತಿ ಪ್ರತಿಪಾದ್ಯ ನೆನೆಸಿ, ಜೀವ ರಾಶಿಗೆ ತಂದು ಉಣಿಪ ವಿಹಿತ ವಿಹಿತ, ಆಶೆ ಮಮತೆ ಕ್ರೋಧ ಲೋಭ ಮತ್ಸರವೆಂಬೋ ಪಾಶದಿಂದ ಬಿಗಿದು ವಿಷಯದಲ್ಲಿ. ಯಾರು ಕುರ್ತು ಹೇಳ್ತಾ ಇರೋದು? ಅಪರೋಕ್ಷ ಜ್ಞಾನ ಆಗದೇ ಇರುವವರಲ್ಲ, ಅಪರೋಕ್ಷ ಜ್ಞಾನ ಆದ ಮೇಲೆ ಬೇರೊಂದು ಜನ್ಮ ಪಡೆದಂಥವರಿಗೆ ಆ ಪ್ರಾರಬ್ಧ ಕರ್ಮ ಉಳಿಸಲಿಕ್ಕಾಗಿ ಇಷ್ಟರಲ್ಲಿ ಬಿಗಿತಾನಂತೆ. ಅಲ್ಲಿ ಮತ್ತು ಸಂಶಯ, ದೇವರ ದರ್ಶನ ಆದ ಮೇಲೆ ಬಿದ್ದತೆ ಹೃದಯ ಗ್ರಂಥಿ ಅಂತ ಹೇಳುತ್ತಾರೆ. ಲಿಂಗ ದೇಹ ಸುಟ್ಟಂತಾಗಿಬಿಡುತ್ತೆ, ಕೆಲಸ ಅದರದ್ದೇನಿರಲ್ಲ ಅಂತ ಹೇಳುತ್ತಾರೆ. ಅಂಥ ಕಾಲಕ್ಕೆ ಪುನಃ ಜನ್ಮ ಬಂದರೆ ಆ ಜನ್ಮದಲ್ಲಿ ಮತ್ತು ಇವರಿಗೆ ಒಂದು ಸಲ ಆಶಾ ಕ್ರೋಧ ಲೋಭ ಮೋಹ ಎಲ್ಲ ಸುಟ್ಟೋದವನಿಗೆ ಪುನಃ ಎಲ್ಲಿಂದ ಬರುತ್ತೆ? ಅಘಟನ ಘಟನಾ ಸಮರ್ಥ ಸ್ವಾಮಿ ಆರಬ್ಧ ಕರ್ಮ ಉಳಿಸಲಿಕ್ಕೆ ಎಲ್ಲವನ್ನ ಕೊಡ್ಲಿಕ್ಕೆ ಸಾಧ್ಯ, ಅವನಿಗೆ ಕೊಟ್ಟೇ ಕೊಡತಾನೆಂಬುದು ದೃಷ್ಟಾಂತವೇ ಇವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಆಶೆ ಮಮತೆ ಕ್ರೋಧ ಲೋಭ ಮತ್ಸರವೆಂಬೋ ಪಾಶದಿಂದ ಬಿಗಿದು ವಿಷಯದಲ್ಲಿ, ಕಾಸು ಬಾಳದ ಸಂಸಾರದಲ್ಲಿ ತಂದು ಮೋಸಗೊಳಿಸುವಿ. ನಿನ್ನ ಮಾಯದಿಂದ ನಿನ್ನ ಇಚ್ಛೆಯಿಂದ ನಮ್ಮನ್ನ ಮೋಸಗೊಳಿಸ್ತೀವಿ ಅಂದ್ರೆ ದೇವ್ರು ಮೋಸ ಮಾಡ್ತಾನೇನು ಅಂದ್ರೆ ಈ ಮೋಸ ಶಬ್ದದ ಅರ್ಥವೇನಯ್ಯ? ದೇವರೆಂದು ನಮ್ಮ ಒಳ್ಳೆದಕ್ಕೆ ಎಲ್ಲವನ್ನ ಮಾಡುವಾಗ ಯಾರಾದ್ರೂ ನಮ್ಗೆ ಒಳ್ಳೆದೇ ಮಾಡಿದ್ರೆ ಅವ್ರು ಮೋಸ ಮಾಡಿದ್ರು ಎಂಬ ಶಬ್ದ ಅವ್ರಿಗೆ ಕೂಡುತ್ತಾ? ಕೂಡಲ್ಲ. ಮತ್ತೆ ಮೋಸ ಅಂದ್ರೆ ಏನು? ಆವಾಗ ಚಿಕ್ಕ ಮಕ್ಕಳಿರ್ತಾರೆ, ತಾಯಿ ಹತ್ರ ಅವ್ರ ಜ್ವರ ಬಂದಿರುತ್ತೆ, ಅಮ್ಮನ ಕೇಳುತ್ತಾರೆ, ಅಮ್ಮ ಏನಾದ್ರೂ ಇದೆಯಾ ಡಬ್ಬಿಯಲ್ಲಿ ತಿನ್ನೋಕೆ ಅಂತ ಕೇಳುತ್ತಾರೆ. ತಾಯಿ ಏನು ಇಲ್ಲ ಮನೆಯಲ್ಲಿ ಖಾಲಿ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅಯ್ಯೋ ಅಂತ ಸುಮ್ಮನೆ ಇರ್ತಾರೆ. ಜ್ವರ ಕಮ್ಮಿ ಆದ ಮೇಲೆ ಹೀಗ್ ನೋಡಿದ್ರೆ ಡಬ್ಬಿ ತುಂಬಾ ಕೂತಿದೆ, ಲಾಡು ಎಲ್ಲ. ಯಾಕಮ್ಮ ಮೋಸ ಮಾಡಿದೀಯಾ? ಮೋಸ ಮಾಡಿದೀಯಾ ಅಂದ್ರೆ ತಾಯಿ ಹೇಳುತ್ತಾಳೆ, ತಿಂದ್ರೆ ನಿನಗೆ ಪ್ರಾಬ್ಲಮ್, ಆದ್ದರಿಂದ ಕೊಡ್ಲಿಲ್ಲ. ಅದು ಮಾಡಿದ್ದು ನಿನಗಾಗಿಯೇ, ನಾನ್ ತಿನ್ಲಿಕ್ಕಲ್ಲ, ನಿನಗೆ ರೋಗ ಕಡಿಮೆ ಆದ ಮೇಲೆ ನಿನಗೆ ಚೆನ್ನಾಗಿರಲಿ ಅಂತ ಮಾಡಿದ್ದು. ರೋಗ ಬಂದಾಗ ತಿಂದರೆ ಒಳ್ಳೇದಲ್ಲ, ಅದಕ್ಕೆ ಕೊಡ್ಲಿಲ್ಲ. ಇದನ್ನು ನೀನು ಕರೆಯೋದು ಮೋಸ. ಅದು ಮೋಸ ಹೌದೋ ಅಲ್ಲೋ ನೀನೇ ಹೇಳು ಅಂದಾಗ ಜೀವ ಮಗು ಬಾಯಿ ಬಿಡುತ್ತೆ, ಇಲ್ಲಮ್ಮ ನೀ ಮಾಡಿದ್ದು ಸರಿಯೇ. ಮೇಲ್ನೋಟಕ್ಕೆ ಏನು ಮೋಸ ಇಟ್ಟುಕೊಂಡು ಇಲ್ಲ ಅಂಬುದು ಮೋಸ ಹೌದಾನೆ? ಆ ತರ ಭಗವಂತ ಆಶೆ ಮಮತೆ ಕ್ರೋಧ ಲೋಭ ಮತ್ಸರ ಇದರಲ್ಲಿ ವಿಶೇಷವಾಗಿ ತಂದು ಸಂಸಾರದಲ್ಲಿ ಮೋಸಗೊಳಿಸುವಿ. ಮೋಸ ಅಂದ್ರೆ ಏನು? ಈ ಶಬ್ದ ಶ್ರೀಪಾದರಾದರು ಬಳಸ್ತಾರೆ. ಎಲ್ಲಿ ಅಲ್ಲ ಅಂದು ಹಾಡು ಅಂದ್ರೆ ಮೋಸವಾಯಿತು ಆದುದಾಗಲಿ ಶ್ರೀಶ ನೀ ಕೈ ಪಿಡಿದು ರಕ್ಷಿಸು. ಏನ್ ಮೋಸ ಆಯ್ತಪ್ಪ ಅಂದ್ರೆ ಹೇಳ್ತಾರೆ, ಅಯ್ಯ ಇಷ್ಟು ಕಾಲ
ಪದಾರ್ಥಗಳು ಸುಖ ಕೊಡುತ್ತೆ ಅಂತ ಪದಾರ್ಥಗಳ ಸಂಗ್ರಹ ಮಾಡಿದೆ ಮನೆ ತುಂಬಾ. ವ್ಯಕ್ತಿಗಳು ಸುಖ ಕೊಡುತ್ತಾರೆ ಅಂತ ವ್ಯಕ್ತಿಗಳನ್ನ ಸಂಗ್ರಹ ಮಾಡಿದೆ ಮನೆ ತುಂಬಾ. ಪದಾರ್ಥಗಳು ವ್ಯಕ್ತಿಗಳ ಸಂಗ್ರಹ, ಯಾಕೆ ಅವರೇ ಸುಖ ಕೊಡುತ್ತಾರೆ ಅಂತ. ಆದರೆ ನಿಜ ಏನು ಗೊತ್ತಾ, ನೀನೇ ಸುಖ ಕೊಡೋದು. ಪದಾರ್ಥದಲ್ಲಿ ನೀನೇ ಸುಖ ಕೊಡುತ್ತೀಯ, ವ್ಯಕ್ತಿಗಳಲ್ಲಿದ್ದು ನೀನೇ ಸುಖ ಕೊಡುತ್ತೀಯ. ನೀನು ಸುಮ್ಮನಾದರೆ ಯಾವ ವ್ಯಕ್ತಿಯಿಂದ ಯಾವ ಸುಖವೂ ಬರಲ್ಲ. ಇಂಥದ್ದು ನಿಜವಾದ ಸ್ಥಿತಿ. ಆದರೆ ಸುಖ ನೀನೇ ಕೊಡುತ್ತಾ ಇದ್ದು ನಮ್ಮ ತಲೆಗೆ ಏನು ಕೊಡುತ್ತೀ ಗೊತ್ತಾ, ನೀನಲ್ಲ ಪದಾರ್ಥವೇ ಸುಖ ಕೊಡ್ತಾ ಇದೆ ಎಂಬ ಭಾವನೆ ಕೊಡ್ತೀಯಲ್ಲ, ಅದು ಮೋಸ ಅಲ್ವೋ. ನಾವೇನ್ ಮಾಡ್ತಾ ಇದೀವಿ, ಸುಖ ಕೊಡುವಂತ ನಿನ್ನನ್ನು ಬಿಟ್ಟು ಸುಖ ಕೊಡದೇ ಇರುವಂತಹ ಪದಾರ್ಥಗಳ ವ್ಯಕ್ತಿಗಳ ಹಿಂದೆ ಓಡುತ್ತೀವಲ್ಲ, ನಮ್ಮ ಧಾವತಿ ಆಗುತ್ತೆ, ಒದ್ದಾಡುತ್ತೀವಿ. ಮತ್ತೆ ಈ ನಮ್ಮನ್ನ ಧಾವತಿಗೊಳಿಸಿದ್ದು ಮೋಸ ಅಲ್ಲವೋ. ಸವಳೆ ಮಠಕ್ಕೆ ಹೇಗ್ ಬರಬೇಕು ಅಂದ್ರೆ ರೂಟ್ ಸರಿಯಾಗಿ ಹೇಳಬೇಕಪ್ಪ. ಎಲ್ಲೋ ವಿದ್ಯಾಪೀಠದ ಹತ್ರ ನಿಂತ್ಕೊಂಡಿದ್ರು, ಸವಳೆ ಮಠಕ್ಕೆ ಹೇಗ್ ಹೋಗ್ಬೇಕು ಅಂದ್ರೆ ನೋಡಿಸಿದ್ದೆ ಅಲ್ಲಿಗೆ ವಿಜಯನಗರಕ್ಕೆ ಹೋಗ್ಲಿಕ್ಕೆ ರೂಟ್ ಮಾಡಿಸ್ ಹೋಗ್ತಾನೆ. ಅಲ್ಲಿ ಹೋದ್ರೆ ಅಲ್ಲಿ ಹೇಳಿದ್ರು, ಅಯ್ಯೋ ರಾಮ ಅಲ್ಲಿಂದ ಅಲ್ಲೇ ಹತ್ರ ಸವಳೆ ಮಠ, ನೀವು ವಿಜಯನಗರಕ್ಕೆ ಯಾಕೆ ಬಂದೀರಿ? ಹೇಳಿದ ವ್ಯಕ್ತಿ ಏನು ಮೋಸ ಮಾಡಿದ. ಹಾಗೆ ಇಲ್ಲಿ ದೇವರು ಮೋಸ ಏನು, ತಾನೇ ಸುಖ ಕೊಡ್ತಾ ಇದ್ರು ಕೂಡ ನಾನೇನಲ್ಲ ಅದು ಕೊಡ್ತಾ ಇದೆ ಅಂತ ಬೇರೆ ಕಡೆ ಡೈರೆಕ್ಷನ್ ತೋರಿಸಿದ. ಅದಕ್ಕೆ ಇಡೀ ಜೀವನ ಎರಡರ ಹಿಂದೆ ಬಿದ್ದು ಬಿದ್ದು ಒದ್ದಾಡಿ ಅದರಲ್ಲೂ ಸುಖ ಸಿಗುತ್ತಾ? ಪದಾರ್ಥ ಸುಖ ಕೊಡತ್ತೆ ಅಂತ ಪದಾರ್ಥದ ಹಿಂದೆ ಓಡಿದಾಗ ನೆರಳಿನ ಹಿಂದೆ ಓಡಿದಂತೆ ಅದು ಓಡ್ತಾ ಇರುತ್ತೆ. ಅದು ಸಿಗಲ್ಲ, ಸುಖ ಸಿಗಲ್ಲ, ದುಃಖ ಒಂದೇ ಉಳಿಯುತ್ತೆ. ವ್ಯಕ್ತಿಗಳು ಅಷ್ಟೇ, ಇವತ್ತು ಏನು ಸಂತೋಷವಾಗಿ ಮುಖ ಇಟ್ಟಿರ್ತಾರೆ, ನಾಳೆ ಬೆಳಿಗ್ಗೆ ಎಲ್ಲಾ ವ್ಯತ್ಯಾಸ ದುಃಖಮಯ ಹೌದಾನೆ. ಪ್ರತಿಯೊಬ್ಬರ ಜೀವನದಲ್ಲೂ ಇಷ್ಟೇ, ಅಯ್ಯೋ ಇವ್ರು ಚೆನ್ನಾಗಿದ್ರು ಯಾಕೋ ಹೇಗಾದ್ರು. ಅದು ಹೆಂಡತಿ ಆಗಿರ್ಬೋದು, ಗಂಡಾಗಿರ್ಬೋದು, ಮಕ್ಕಳಾಗಿರ್ಬೋದು, ಬಂಧುಗಳಾಗಿರ್ಬೋದು, ಸ್ನೇಹಿತರು ಆಗಿರ್ಬೋದು, ಯಾರೇ ಆಗಿ ಯಾವಾಗಾದ್ರೂ ಪಲ್ಟಿ ಹೊಡಿಬಹುದು. ಮತ್ತೆ ಈ ಮೋಸದಲ್ಲಿ ನಮ್ಮನ್ನು ಯಾಕೆ ಸಿಕ್ಕಾಕ್ಸಿದ್ಯಾ ಅಂದ್ರೆ, ಅವಾಗ ಸ್ವಾಮಿ ಹೇಳ್ತಾನೆ, ಅಯ್ಯ ನಿನಗೆ ದುಃಖ ಪಡೋ ಪ್ರಾರಬ್ಧ ಇದೆ, ಅದು ನಾನಲ್ಲ ಉಣಬೇಕಾಗಿದ್ದು, ನೀನೇ. ಯಾರು ಉಣಬೇಕು ದುಃಖ? ನೀನೇ. ಆ ದುಃಖ ಉಂಡರೆ ಅಲ್ಲ, ನನಗೆ ದುಃಖ ಕೊಟ್ರೆ ನಿನಗೇ ಸಂತೋಷ. ಅವಾಗ ಹೇಳ್ತಾನೆ ಸ್ವಾಮಿ, ನೀನು ದುಃಖ ಉಂಡರೆ ಬೇಗ ಕರ್ಮ ಸೌದೋಗುತ್ತೆ, ಬೇಗ ಕರ್ಮ ಸೌದೋದರೆ ನಿನ್ನ ಬೇಗ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೋದು, ಬೇಗ ಕರ್ಕೊಂಡು ಹೋದರೆ ದುಃಖದ ಸ್ಪರ್ಶವೇ ಇಲ್ಲದೆ ಸುಖವಾಗಿ ನಿನ್ನ ಅಪ್ಪಿಕೊಂಡು ಸುಖ ಕೊಡಬಹುದು. ಇದಕ್ಕಾಗಿ ನಿನಗೆ ಬೇಗ ಕರ್ಮ ಉಳಿಸಬೇಕು, ಉಳಿಸಬೇಕಾದರೆ ನಿನಗೆ ದುಃಖ ಬರಬೇಕು, ದುಃಖ ಬರಬೇಕಾದರೆ ಸುಖ ನಾನಲ್ಲ ಪದಾರ್ಥಗಳೇ ವ್ಯಕ್ತಿಗಳೇ ಕೊಡ್ತಾರೆ ಎಂಬ ತಿಳುವಳಿಕೆ, ತಪ್ಪು ತಿಳುವಳಿಕೆ ಬರಲೇಬೇಕು. ಬಂದ್ರೆ ಹೊರತು ನಿನಗೆ ದುಃಖ ಬರಲ್ಲ. ಆದ್ದರಿಂದ ಯದ್ಯಪಿ ನಾನೇ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ಇದ್ದುಕೊಂಡು ಸುಖ ಕೊಡುವನಾಗಿದ್ರೂ ಕೂಡ ನಿನ್ನ ಪ್ರಾರಬ್ಧ ನಿನಗೆ ಉಳಿಸಬೇಕಾದ್ದರಿಂದ ನಿನಗೆ ಯಥಾರ್ಥವನ್ನ ಬಚ್ಚಿಟ್ಟು ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ವ್ಯಾಮೋಹ ನಾನೇ ಕೊಟ್ಟು ದುಃಖ ಉಣಿಸ್ತಾ ಇದ್ದೇನೆ. ಈಗ ಹೇಳಯ್ಯ ನಾನು ಮಾಡಿದ ಮೋಸವ? ಮೇಲ್ನೋಟಕ್ಕೆ ಮೋಸ ಅದ ಹೇಳುತ್ತಾರೆ, ಮೋಸಗೊಳಿಸುವಿ ನಿನ್ನ ಮಾಯದಿಂದ. ಮೇಲ್ನೋಟಕ್ಕೆ ಏನಾಯ್ತು, ನಿನ್ನ ತೋರಬೇಕಾಗಿದ್ದು ಬೇರೆ ಕಡೆ ಕಳಿಸ್ತಾ ಇದೀಯ. ಬಾಸುರ ಮಹಿಮ ಗುರು ವಿಜಯ ವಿಠಲರೇಯ, ಈ ಸಮಯದಲ್ಲಿ ಒದಗೆ ಕೀರ್ತಿ ನಿನಗೆ ಅದು ಹೇಳ್ತಾರೆ. ಹೌದಯ್ಯ ಸರಿ ಸರಿ, ನೀನೇನು ನಮಗೆ ಒಳ್ಳೇದು ಮಾಡ್ಲಿಕ್ಕಾಗಿ ನಮ್ಮ ಕರ್ಮ ಸವಿಸೋದೇ ನಿನ್ನ ಗುರಿ. ಬೇಗ ಕರ್ಮ ಸವಿಸಿ ನಮ್ಮನ್ನ ಕರ್ಕೊಂಡು ಹೋಗಿ ನಮಗೆ ಆನಂದ ಕೊಡಬೇಕೆಂಬುದೇ ನಿನ್ನ ಗುರಿ. ನೀ ಮಾಡೋದೇನು ಕರ್ಮ ಸವಿಸೋದು, ಅದಕ್ಕೆ ದುಃಖ ಕೊಡತಾ ಇದೀಯ. ಎಲ್ಲ ಚೆನ್ನಾಗಿದೆ, ಒಳ್ಳೇದಕ್ಕೆ ಮಾಡ್ತಾ ಇದೀಯ, ಆದರೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಸಮಯದಲ್ಲಿ ಓದಾಗೆ ಕೀರ್ತಿ ನಿನಗೆ ಅಂದ್ರು. ಅವಾಗ ದೇವರು ಕೇಳಿದ್ರು, ಓದಬಹುದು ಅಂದ್ರೆ ಏನು, ಓದಬಹುದು ಅಂದ್ರೆ ಏನು? ಈ ಪ್ರಾರಬ್ಧ ಕರ್ಮದಿಂದ ಬರತಕ್ಕ ನಾನಾ ತೊಂದರೆಗಳೇನಿವೆ ಅಲ್ಲ, ಅವೆಲ್ಲ ತೆಗೆದು ಬಿಡ್ಲಾ, ಯಾವ ದುಃಖ ಬಾರದಂತ ನಿಂಗೆ ನೋಡ್ಲಾ ಏನ್ ಹೇಳಿ ಅಂದ್ರೆ. ಅವಾಗಂದ್ರು, ಹಾಗೆ ನಾ ಕೇಳಿಲ್ಲ ಸ್ವಾಮಿ, ಯಾಕಂದ್ರೆ ಈ ಕರ್ಮ ನಾನೇ ಉಣಬೇಕಾಗಿದ್ದೆ,
ಇದು ಉಂಡು ತೀರಿಸಬೇಕು ದಾಸರಾಯರ ಮಾತದು. ಅದು ಏನಾದ್ರೂ ಸರಿ ವಿಜಯರಾಯರ ಒಳ್ಳೆ ಮಾತು ಬರುತ್ತೆ. ದಾಸನಾದರೆ ಏನು, ಉಣಲೇಬೇಕು ಕರ್ಮ ಅಂತಾರೆ. ನಾನ್ ದಾಸನಾಗ್ಬಿಟ್ಟೆ ಅಂದ್ರೆ ಏನಂತ ಅರ್ಥ, ಎಲ್ಲ ಕರ್ಮ ಎಲ್ಲ ತೆಗೆದು ಬಿಡ್ತಾನಂತ, ನಾ ಎಲ್ಲ ಮೂಗಿಡ್ದು ಉಣಿಸ್ತಾನೆ ಸ್ವಾಮಿ ಅಂತಾರೆ. ಇನ್ನ ಪರ್ಫೆಕ್ಟ್ ಆಗಿ ಉಣಿಸ್ತಾನೆ ದಾಸರಾದರೆ. ಯಾಕೆ ನಮ್ಮ ಕರ್ಮನ ಉಣಬೇಕು. ಆ ಉಣುವ ಕಾಲಕ್ಕೆ ಅನುಭವ ಏನು ಪಾಠ ಹೇಳಿಕೊಡುತ್ತೆ, ಆ ಪಾಠ ಎಷ್ಟು ಸಲ ಬಾಯ್ಪಾಠ ಮಾಡಿದ್ರು ಬರಲ್ಲ. ಅಪ್ಪಳಿಸಿ ಕೆಳಗೆ ಹಾಕಿದಾಗ ಜೀವನದಲ್ಲಿ ಏನು ಪಾಠ ಬರುತ್ತೆ ಅದು ಎಷ್ಟು ಪುರಾಣ ಕೇಳಿದ್ರು ಬರಲ್ಲ, ವೈರಾಗ್ಯ ಅಲ್ಲಿ ಬರಲ್ಲ. ಏಟು ಬಿದ್ದಾಗ್ಲೇ ಬರುತ್ತೆ, ಪುರಾಣ ಕೇಳಿಸ್ತಾನೆ, ಏಟು ಕೊಡ್ತಾನೆ, ವೈರಾಗ್ಯ ಕೊಡ್ತಾನೆ. ಮತ್ತೆ ಪ್ರಾಕ್ಟಿಕಲ್ ಕ್ಲಾಸೇ ಬೇಡ ಅಂದ್ರೆ ಹೇಗೆ, ಅದಕ್ಕಿನ್ನೇನು ಬೇಕು ನಿನಗೆ? ಹಾಗಾದ್ರೆ ನಿನಗೆ ಈ ಸಮಯದಲ್ಲಿ ಒದಗೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರು ಸ್ವಾಮಿ. ದುಃಖ ಬರಲಿ, ಏನಾದ್ರೂ ಕೊಡು, ಆದರೆ ನಿನ್ನ ನೆನಪು ಕೊಡು. ಇಲ್ಲಿ ಕೇಳುತ್ತಾರೆ ಈ ಪ್ರಾರಬ್ಧ ಕರ್ಮ ಏಸು ದಿವಸ ಉಂಟು ಅಂತ ಕೇಳುತ್ತಾ ಇದೆಯಲ್ಲ, ಇದರಲ್ಲಿ ನಿನಗೆ ದುಃಖವಾಗಿದ್ದು ಏನು, ಯಾವ ಪಾರ್ಟ್ ನಿನಗೆ ದುಃಖ ಆಗ್ತಾ ಇದೆ ಹೇಳು ಅಂದ್ರೆ ಹೇಳ್ತಾರೆ. ಆ ದುಃಖ ಈ ದುಃಖ ಏನೇನು ಲೌಕಿಕದು ಬರ್ತಾ ಇದೆ ವ್ಯಕ್ತಿಗಳು ಅನ್ನೋದು ಈ ದುಃಖ ಅಲ್ಲಯ್ಯ, ಮತ್ತಿನ್ಯಾವುದು? ಪ್ರಾರಬ್ಧ ಕರ್ಮದ ಪ್ರಬಲ ಪ್ರಭಾವ ಎಲ್ಲಿ ಬೀಳುತ್ತೆ ಅಂದ್ರೆ ದೇವರನ್ನು ಮರೆಸುತ್ತೆ. ಒಂದು ಕಡೆ ವ್ಯಕ್ತಿಗಳು ಪದಾರ್ಥಗಳೇ ಸುಖ ಕೊಡುತ್ತಾರೆ ಎಂಬ ತಪ್ಪು ತಿಳುವಳಿಕೆ, ಇನ್ನೊಂದು ಕಡೆ ಮೋಹ ಆಶೆ ಕ್ರೋಧ ಲೋಭ ಇವು ಸುತ್ತ ಹಾಕೊಂಡಿವೆ, ಇದರ ಜೊತೆಗೆ ದೇವರ ಮರುವು ಬರುತ್ತೆ. ಇದು ಪ್ರಧಾನವಾಗಿದ್ದು. ಈ ಮರು ಬಂದ್ರೆ ಸಾಕು ಜ್ಞಾನಿಗಳಿಗೆ, ದೇವರ ಮರುವೇ ದೊಡ್ಡ ಪೆಟ್ಟು. ಅದಕ್ಕೆ ಜಗನ್ನಾಥಾಸರು ಕೇಳುತ್ತಾರೆ, ಅಯ್ಯ ನಿನ್ನ ಮರೆತಿರುವ, ನಿನ್ನನೇ ಮರೆತಿರುವ ಪುಣ್ಯ ಕರ್ಮದಕ್ಕಿಂತ ನಿನ್ನನೇ ನೆನೆಯುವ ಪಾಪ ಕರ್ಮವೇ ಲೇಸು ಅಂತಾರೆ. ಅಂದ್ರೆ ಅಲ್ಲಿ ಪುಣ್ಯ ಪಾಪ ಕರ್ಮಗಳಾಗಲಿ ಸುಖ ದುಃಖಗಳಾಗಲಿ ಲೆಕ್ಕ ಅಲ್ಲ ಅವರಿಗೆ, ಸತತ ಆಧಾರ ಪೂರ್ವಕ ಭಗವಂತನ ಸ್ಮೃತಿ ಬೇಕು, ಅದು ಆಹಾರ ಜೀವನಿಗೆ. ಅದೇ ತೆಗೆದು ಬಿಡುತ್ತಾನೆ ಪ್ರಾರಬ್ಧ ಕರ್ಮ ಉಳಿಸೋ ಕಾಲಕ್ಕೆ. ಮೇನ್ ಸ್ಟ್ರೀಮೇ ಅಲ್ಲಿ ತನ್ನನ್ನೇ ಮರೆಸಿ ಬಿಟ್ಟು ಕಳಿಸ್ತಾನೆ. ಅದನ್ನ ಕೇಳುತ್ತಾರೆ, ಪ್ರಾರಬ್ಧ ಕರ್ಮ ಎಷ್ಟು ದಿವಸ ಇದೆ ಅಂತ ಕೇಳೋದರಲ್ಲಿ ತಾತ್ಪರ್ಯ, ಈ ದುಃಖಗಳೆಲ್ಲ ಎಷ್ಟು ಕಾಲ ಇದೆ ಅಂತ ಕೇಳೋದರಲ್ಲಿ ಅಲ್ಲ ದಾಸರಾಯರದ್ದು. ನಿನ್ನ ಮರೆತಿರೋದು ಎಷ್ಟು ಕಾಲ ಇರಬೇಕು ಹರಿಯೇ ಅಂತ ಆ ಸೂಕ್ಷ್ಮವಾಗಿರ್ತಕ್ಕಂಥ ವೈಫರಿಕೇಶನ್ ಬರ್ತಾ ಇದೆ. ಅದು ಹೌದಾ? ಹಾಗಾದ್ರೆ ನಿನಗೆ ನನ್ನ ನೆನಪು ಕೊಟ್ರೆ ಸಾಕ, ಈ ದುಃಖಗಳೆಲ್ಲ ಇದ್ರೂ ಅಡ್ಡಿ ಇಲ್ವಾ? ಎಷ್ಟು ಬೇಕಾದ್ರೂ ಡಬಲ್ ಡಬಲ್ ಕೊಡು, ಪರವಾಗಿಲ್ಲ, ಏನು ಬೇಕಾದ್ರೂ ಮಾಡು. ನಿನ್ನ ನೆನಪೊಂದಿತ್ತ ಎಲ್ಲ ಇದ್ರೂ ಇಲ್ಲದಂತೆ, ಇದ್ರೂ ಇಲ್ಲದಂತೆ. ಅದಕ್ಕೆ ವಿಜಯದಾಸರು ಮಾತು ಹೇಳ್ತಾರೆ, ಪ್ರಾರಬ್ಧ ಕರ್ಮದಿಂದಾಗಿ ದುಃಖ ಅನುಭವಿಸಬೇಕಾಗಿ ಬಂದ್ರೆ ಅದು ಹೇಗೆ ಅನುಭವಿಸಬೇಕು? ಅಪಾಂತ ಅನುಭವಿಸಬಾರದಂತೆ ದುಃಖವನ್ನ. ಸುಖ ಹೇಗೆ ಅನುಭವಿಸುತ್ತೀವೋ ಸುಖಕ್ಕಿಂತ ಹೆಚ್ಚಾಗಿ ಸಂತೋಷ ಪಡ್ತಾ ದುಃಖ ಅನುಭವಿಸಬೇಕಯ್ಯ ಅಂತ ಹೇಳ್ತಾರೆ. ಅದು ಮಾತಷ್ಟೇ, ನಮಗೆ ಅನುಭವಕ್ಕೆ ಬರ್ಲಿಕ್ಕೋಸ್ಕರ ಬಹಳ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ನಮಗೆ ಹೇಳೋದೊಂದು ಮಾಡೋದೊಂದಾಗ್ಬಿಡುತ್ತೆ ನಮಗೆ. ಅವ್ರು ಹೇಳುತ್ತಾರೆ ಹಾಗಾದರೆ ನಮಗೆ ಬಂದ ದುಃಖವೆಲ್ಲ ಸುಖ ಸಂತೋಷವಾಗಿ ಅನುಭವಿಸುವ ತಾಕತ್ಯವಾಗಿ ಬರುತ್ತೆ, ಸತತ ದೇವರ ನೆನಪಿದ್ರೆ ಮಾತ್ರ. ಯಾವ ನೆನಪು? ಇವನು ಒಳ್ಳೆದೇ ಮಾಡಿದ್ದಾನೆಂಬ ನೆನಪು. ಹೇಗೆ ಡಾಕ್ಟರ್ ಹತ್ರ ಹೋದರೆ ಆಪರೇಷನ್ ಮಾಡುತ್ತಾರೆ, ಕಾಲು ಕತ್ತರಿಸ್ತಾರೆ, ಕತ್ತರಿಸಿ ಏನೋ ಮಾಡ್ತಾ ಇರ್ತಾರೆ, ಕತ್ತರಿಸಿದ್ರೆ ಮಾಮೂಲು ಸೂಜಿ ಚುಚ್ಚಿದ್ರೇನೆ ನೋವಾಗುತ್ತೆ, ಇನ್ನು ಕತ್ತರಿಸಿದ್ರೆ ಪ್ರಾಣ ಹೋಗುತ್ತೆ. ಅಂತ ಕಾಲಕ್ಕೆ ಕತ್ತರಿಸಿಲ್ಲ ಕಾಲೇ ಹೋಗುತ್ತೆ. ಇವಾಗ ಏನಂತಾನೆ ಪೇಷಂಟು, ಏನು ಬೇಕಾದ್ರೂ ಕತ್ತರಿಸಿ, ಯಾರು ಬೇಡ ಅಂತಾರೆ. ಆದರೆ ನೋವು ಗೊತ್ತಾಗದಂತೆ ಕತ್ತರಿಸಿದ್ರೆ ಸಾಕು ಅಂತ, ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ಅನಸ್ಥೀಷಿಯಾ ಅಂತ ಕೊಟ್ಟು ಕಾಲೆಲ್ಲ ನೋವು ಗೊತ್ತಾಗದಂತೆ ಮಾಡಿ ಅವನ ಕಣ್ಣೆದುರಿಗೆ ಚಾಕು ತೆಗೆದು ಕೊಯ್ತಾ ಇರ್ತಾನೆ. ಹೌದಾನೆ? ಕೊಯ್ಯೋ ಕಾಲಕ್ಕೆ ಜೋಕು ಹಾಕ್ತಾ ಇರ್ತಾರೆ ಡಾಕ್ಟ್ರು. ಇವ ಪೇಷಂಟ್ ನಗ್ತಾ ಇರ್ತಾನೆ, ಅವನ ಕಾಲೇ ಕೊಯ್ತಾ ಇರೋದು. ಅಲ್ಲಯ್ಯ ಕಾಲು ಕೊಯ್ತಾ ಇದ್ರೆ ನಗು ಹೇಗೆ ಬಂತು ಅಂದ್ರೆ ನೋವು ಗೊತ್ತಾಗ್ತಾ ಇಲ್ಲ. ಹಾಗೆ ಭಗವಂತ
ನಮ್ಮ ಕರ್ಮಾನುಸಾರ ನಮಗೆ ಅನೇಕ ದುಃಖಗಳು ಉಣಿಸಿದ್ರು ಕೂಡ ಅವನು ಪಕ್ಕಕ್ಕಿದ್ದರೆ, ಅವನ ಎಚ್ಚರ ಇದ್ರೆ ಯಾವ ನೋವು ಗೊತ್ತಾಗಲ್ಲ, ನೋವು ಸುಖವಾಗಿ ಬಿಡುತ್ತೆ, ನೋವು ಸುಖವಾಗಿ ಬಿಡುತ್ತೆ ಅಂತಾರೆ. ಹೌದಾ? ಆ ನೋವು ಸುಖ ಆಗುತ್ತೆ ಅಂತ ಅರ್ಥ ಪಟ್ಟವರು ಯಾರಾದ್ರೂ ಒಬ್ರು ಹೇಳ್ತೀರಾ? ತುಂಬಾ ಜನ ಇದ್ದಾರೆ. ಒಬ್ಬರನ್ನು ಹೇಳ್ತೀರಾ? ಇವರ ಇವತ್ತಿನ ಕಥಾನಾಯಕರು. ನೀವು ಎಂದಾದ್ರೂ ರಾತ್ರಿ ಅಡಿಗೆ ಮಾಡ್ತಾ ಇದ್ದೀರಾ, ಮನೆ ತುಂಬಾ ಬಳಗ ಬಂದು ಕೂತಿದ್ದಾರೆ, ನೀವೇ ಅಡಿಗೆ ಮಾಡಬೇಕು, ಮಾಡ್ತಾ ಇದ್ದೀರಾ, ಪವರ್ ಕಟ್, ಪವರ್ ಕಟ್, ಫೋನ್ ಮಾಡಿದ್ರು, ಮನೆಯಲ್ಲಿ ಒಂದು ಕ್ಯಾಂಡಲ್ ಇಲ್ಲ, ಇಟ್ಕೊಂಡಿಲ್ಲ, ಅವಸರ ಸಿಗಲ್ಲ, ಇದ್ರು ಕೂಡ ಬತ್ತಿ ಹಚ್ಚೋಣ ಅಂದ್ರೆ ಅದು ಹುಡುಕ್ಬೇಕು, ಸಿಗ್ತಾ ಇಲ್ಲ. ಏನು ಆ ಕಾಲಕ್ಕೇನೆ ಹಾಗೆ ಹೀಗೆ ತಿರುಗಾಡೋರು, ಇಟ್ಟದ್ದೆಲ್ಲ ಬಿದ್ದು ಎಲ್ಲ ಒಡೆದು ಚೂರು ಆಗಿ ಭೀಕರ ಆಗ್ತಾ ಇರುತ್ತೆ, ರೇಗ್ತಾ ಇದು ಮಾಡ್ತಾ ಇರ್ತೀವಿ. ಅಲ್ಲಿ ಫೋನ್ ಮಾಡಿದ್ರೆ ಒಂದು 3 ಗಂಟೆವರೆಗೂ ಕರೆಂಟ್ ಬರಲ್ಲ ಅಂದ್ರು. ಹೌದಾ? ಇಂಥ ಸ್ಥಿತಿಯಲ್ಲಿ ನಿಮಗೇನ ಕಣ್ಣು ಕಾಣಿಸ್ತಾ ಇಲ್ಲ, ಹತ್ತಲು ಏನು ಒದ್ದಾಟ. ಆ ಕರೆಂಟ್ ಬಂದ ಕೂಡಲೇ ಅಷ್ಟು ಆನಂದ ನಿಮಗೆ ಯಾವ್ದಾರ ಆಗಂತ, ಅಪ್ಪ ಕರೆಂಟ್ ಬಂದ್ರೆ ಸಾಕು ಅಂತ. ಮತ್ತೆ ನಿಮಗೆ ಲೈಫ್ ಲಾಂಗ್ ಪವರ್ ಕಟ್ ಅಂದ್ರೆ ನಿಮ್ ಪರಿಸ್ಥಿತಿ ಹೇಗಿರ್ಬೇಕು? ಲೈಫ್ ಲಾಂಗ್ ಪವರ್ ಕಟ್ ಅಂದ್ರೆ ಎಂಥ ದುಃಖ ಪರಿಸ್ಥಿತಿ. ಅಂಥ ದುಃಖ ಇರುವಾಗ ಏನು ಒಂದು ಪಂಚೆ ಉಡ್ಲಿಕ್ಕಿಲ್ಲ, ಅದು ಹೇಗಿದೋ ಗೊತ್ತಿಲ್ಲ, ಕೆಸರಾಗಿದೆಯೋ ಗೊತ್ತಿಲ್ಲ, ಎದುರಿ ಅನ್ನ ಹಾಕಿದ್ರೆ ಹುಳ ಬಿದ್ದಿದೆಯೋ ಹಾವು ಬಿದ್ದಿದೆಯೋ ಗೊತ್ತಿಲ್ಲ. ಇಂಥ ಸ್ಥಿತಿ ಕಣ್ಣು ಹೋದರೆ ದುಃಖ ಪಡ್ತಾರ ಇಲ್ಲ? ಕಣ್ಣಲ್ಲಿ ನೀರು ಹಾಕಿ ಕುದಿತಾ ಇರ್ತಾರೆ. ಆ ದುಃಖವೇ ಇಲ್ಲದೆ ದೇವರ ಚಿಂತನೆ ಮಾಡುತ್ತಾ ಖುಷಿಯಾಗಿದ್ದವರು ಅಂದ್ರೆ ಇವರು ಸಾಕಲ್ವೋ? ಅದನ್ನ ಹೇಳ್ತಾ ಇದ್ದಾರೆ. ಭಾಸುರ ಮಹಿಮ ಗುರು ವಿಜಯ ವಿಠಲರೇಯ, ಈ ಸಮಯದಲ್ಲಿ ಒದಗೆ ಕೀರ್ತಿ ನಿನಗೆ. ಏನದು ಕೀರ್ತಿ? ನನ್ನ ಪ್ರಾರಬ್ಧ ಕರ್ಮ ನನಗೆ ಉಣಿಸಿದರೆ ನಿನಗೆ ಕೀರ್ತಿ. ಯಾಕೆ? ಪ್ರಾರಬ್ಧ ಕರ್ಮ ಉಣಿಸಲೇಬೇಕು, ಉಣಿಸಿಲ್ಲ ಅಂದ್ರೆ ನಿನಗೆ ಅಪಕೀರ್ತಿ. ಆದರೆ ಆ ಪ್ರಾರಬ್ಧ ಕರ್ಮ ಉಣಿಸುವಾಗ ಕರುಣೆ ತೋರಿ ನಿನ್ನ ನೆನಪನ್ನು ಕೊಟ್ರೆ ಕೀರ್ತಿ. ಎಲ್ಲಿ ಕೀರ್ತಿ? ನಮಗೆ ದೇವರ ನೆನಪು ಬಂತು, ಯಾರಿಗೆ ಗೊತ್ತಾಗುತ್ತೀರಿ? ದೇವರ ನೆನಪಾಗಿದ್ದು ನಿಮ್ಗೆ ಗೊತ್ತಾಗುತ್ತಾ? ಯಾರಿಗೆ ಗೊತ್ತಾಗಲ್ಲ, ಇನ್ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ದೇವರನ್ನ ನೆನೆಯುವ ಗುಂಪು ಕೂತಿರುತ್ತಲ್ಲ, ಯಾರು ಏಕಾಂತ ಭಕ್ತರಿರ್ತಾರೆ, ಮಹಾನುಭಾವರು, ಅವರ ದೇವತೆಗಳು ಗುರುಗಳು ಅವರ ಹೆಸರು. ಅವರ ಲಕ್ಷಣ ಏನಯ್ಯ ಅಂದ್ರೆ ಹೇಳುತ್ತಾರೆ, ಆ ಮಹಾನುಭಾವರೆಲ್ಲ ಈ ಹಂತದಿಂದ ಮೇಲಕ್ಕೆ ಬಂದು ಕೂತಿರ್ತಾರೆ. ಅವರು ಈ ಹಂತಕ್ಕೆ ಬಂದೆ ಇಲ್ಲಿಂದ ಮೇಲಕ್ಕೆ ಬಂದು ಕೂತಿರ್ತಾರೆ. ಅಂಥವರು ಕೇಳ್ತಾ ಇರ್ತಾರೆ ಭಗವಂತನನ್ನ, ಸ್ವಾಮಿ ನಮ್ಮನ್ನೇನೋ ಗಡ್ಡೆಗೆ ಹಾಕಿದೀಯಾ, ಇವರೆಲ್ಲರೂ ಕೂತಿದ್ದಾರೆ, ಇವರನ್ನು ಉದ್ಧಾರ ಮಾಡು, ಉದ್ಧಾರ ಮಾಡು, ಉದ್ಧಾರ ಮಾಡು. ಈ ಪ್ರಾರ್ಥನೆಯೇ ಅವರ ಸಾಧನೆ ಅಂತ. ಜಮಖಂಡಿ ಆಚಾರ್ಯರು ಒಂದ್ಸಲ ಅರಣ್ಯ ಮಾರ್ಗದಲ್ಲಿ ಒಂದು ಹೋಗ್ತಾ ಇದ್ರಂತ, ಅವರು ಹೋಗ್ತಾ ಇದ್ರೆ ಒಬ್ಬ ಋಷಿಗಳಂತೆ ಕೂತಿದ್ದಾರೆ, ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರಂತೆ, ಯಾರು ದೊಡ್ಡವರಿದ್ದಾರೆ ನೋಡೋಣ ಅಂತ ಅಲ್ಲೇ ಕೂತರಂತೆ. ಸಂಧ್ಯಾ ವಂದನೆ ಮುಗೀತು, ಮತ್ತ ಶುರು ಸಂಧ್ಯಾ ವಂದನೆ, ಮತ್ತ ಮುಗೀತು, ಮತ್ತ ಹಾಗೆ ಇದೆ, ಕೊನೆಗೆ ಚೂರು ನಿಂತಂತ ಅಂದ್ರೆ ಹೇಳಿದ್ರು, 8 ಸಲ ಮಾಡ್ತೀರಾ ಸಂಧ್ಯಾ ವಂದನೆ? ಅವಾಗಂದ್ರಂತೆ ಅವರು, ಯಾರಾದರೆ ಸಜ್ಜನರು ರೋಗಾದಿಗಳು ಬಂದು ಬಿಟ್ಟಿರ್ತಾರೋ ಅವರಿಗಾಗಿ ಮಾಡ್ತಾ ಇದ್ದಾರೆ. ಅದೆಂಥ ಇದು? ಆ ಬುದ್ಧಿ ಬರುತ್ತಾ ನಮಗೆ? ಯಾರು ಹೇಗೆ ಹಾಳಾಗೋರು ನಮ್ಗೆ ಹೊಂದಿರ್ತೀವಿ ಹೌದಾನೆ? ಅಂತಹ ಅಪರೂಪದ ಚಿಂತನೆ ಜ್ಞಾನಿಗಳದ್ದು. ಅಂತಹ ಜ್ಞಾನಿಗಳೆಲ್ಲ ದೇವರಲ್ಲಿ ಕೇಳ್ತಾ ಇರ್ತಾರಂತೆ, ಹೇ ಸ್ವಾಮಿ ಇವರಿಗೆ ಪ್ರಾರಬ್ಧ ಕರ್ಮ ಉಣಿಸಲೇಬೇಕಯ್ಯ, ಯಾರಿಲ್ಲ ಅಂದ್ರು, ಆದರೆ ನಿನ್ನ ನೆನಪು ಬಂತ ಉದ್ಧಾರ ಆಗ್ಬಿಡುತ್ತಾರೆ. ಒಂದು ಕಡೆ ಪ್ರಾರಬ್ಧ ಕರ್ಮ ಉಣತಾರೆ, ಉಂಡ್ರು ಕೂಡ ಅವರಿಗೆ ಲೆಕ್ಕ ಇರಲ್ಲ, ನಿನ್ ನೆನಪಿರುತ್ತೆ. ಆದರೆ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಏನದು? ಆ ಪ್ರಾರಬ್ಧ ಕರ್ಮದ ಎಫೆಕ್ಟ್ ಏನಯ್ಯ ಅಂದ್ರೆ ನಿನ್ನ ನೆನಪಿಲ್ದಾಗ ಹೋಗೋದೆ. ಆ ಪ್ರಾರಬ್ಧ ಕರ್ಮ ದೇವರು ಕೇಳಿದ್ರು, ಹೌದಯ್ಯ ಆ ಪ್ರಾರಬ್ಧ ಕರ್ಮ ಉಣಿಸಬೇಕು ಅಂದ್ರೆ ಅದರ ಎಫೆಕ್ಟ್ ನನ್ನ ಮನಸೋದೇ ಅಲ್ಲ, ಮತ್ತೆ ಅದೇ ಇಲ್ಲ ಅಂದ್ರೆ ಹೇಗೆ? ಅಲ್ಲೇನಯ್ಯ ನಿನ್ನ ಕರುಣೆ ಅಂದ್ರು, ಅಲ್ಲೇ ನಿನ್ನ ಕರುಣೆ ಅಂದ್ರು. ಹೇಗೆ ಮಾಡ್ಲಿ? ಸುಮ್ಮನೆ ಹೇಳೋದು ಬೇರೆ, ಮಾಡೋದು ಬೇರೆ.
ಸ್ವಲ್ಪ ದೇವರ ಹತ್ರ ಕೇಳಿದ್ರು, ಸ್ವಲ್ಪ ಕರುಣೆ ತೋರಯ್ಯ, ಅದೇ ತೋರ್ಬೇಕು ಹೇಳಿ. ಅವಾಗಲೂ ದೇವರು ಏನ್ ಮಾಡುತ್ತಾನೆ, ಇವರನ್ನ ಈ ಕರ್ಮದಲ್ಲಿ ಸಿಕ್ಕಾಕೊಂಡವರನ್ನ ಯಾವುದೋ ಒಂದು ಕರ್ಮದ ನೆಪದಿಂದ ದೊಡ್ಡವರ ಕಾಲಿಗೆ ಬೀಳುವಂತೆ ಮಾಡುತ್ತಾನೆ, ಅವರು ತಮ್ಮ ಅನಿಷ್ಟ ಪುಣ್ಯ ಸುರಿಯುವಂತೆ ಮಾಡುತ್ತಾನೆ, ಆ ಪುಣ್ಯ ಪ್ರಭಾವದಿಂದ ತನ್ನ ನೆನಪು ತಂದು ಕೊಡುತ್ತಾನೆ. ಒಂದು ಕಡೆ ಯಾರಾದರೂ ಇನ್ಸ್ಪೆಕ್ಷನ್ ಬಂದ್ರೆ ಪ್ರಾರಬ್ಧ ಕರ್ಮದ ಲೆಕ್ಕ ಕರೆಕ್ಟ್ ಆಗಿದೆ ಏನಂತ, ಇವನಿಗೆ ಇಷ್ಟು ದುಃಖ ಕೊಟ್ಟಿದ್ದೇನೆ, ನನ್ನ ಮರುಭು ಕೊಟ್ಟಿದ್ದೇನೆ, ಎಲ್ಲ ಲೆಕ್ಕ ಸರಿಯಾಗಿದೆ. ಅಲ್ಲಪ್ಪ ಪ್ರಾರಬ್ಧ ಕರ್ಮ ಇರುವಾಗ ನಿನ್ನ ಮರು ಬರಬೇಕಲ್ಲ, ನೆನಪು ಹೇಗೆ ಬರ್ತಾ ಇದೆ, ಯಾರು ಆಪೋಸಿಟ್ ಪಾರ್ಟಿ ಕೇಳಿದ್ರು ದೇವರನ್ನ. ಅವಾಗ ಹೇಳ್ತಾರೆ, ಇಲ್ಲ ಇವನು ಅದಾಟಾಗಿ ಯಾಕೋ ದೊಡ್ಡವ್ರ ಕಾಲಿಗೆ ಬಿದ್ದ, ಅವರು ಪುಣ್ಯ ಕೊಟ್ಟರು ಅದು ಕೂಡ ಕೊಡಬೇಕಲ್ಲ, ಅದಕ್ಕೆ ನೆನಪು ಕೊಟ್ಟೆ. ಈ ತರ ಸ್ವಾಮಿ ಒಳಗೆ ಬಚ್ಚಿಟ್ಟು ಅನುಗ್ರಹ ಮಾಡುತ್ತಾನೆ. ಇದು ಯಾರಿಗೆ ಗೊತ್ತು? ಬಹಳ ಜನ ಏನ್ಕೊತಾರೆ, ಸ್ವಾಮಿ ಬಹಳ ಕಠೋರ, ಅವನಿಗೆ ಕರುಣೆಯೇ ಇಲ್ಲ ಅಂತ. ಅವನು ತೋರುವ ಕರುಣೆ, ಅವನು ಕರುಣೆಯೇ ತೋರದಿದ್ರೆ ನಾವು ಹೇಗೆ ಇರ್ತಾ ಇದ್ದಿಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಒದಗೆ ಕೀರ್ತಿ ನಿನಗೆ ಅಂದರೆ, ಇಂಥ ಪ್ರಾಣಿಗೆ ನೀನು ಯಾವುದೋ ಒಂದು ಉಪಾಯ ಮಾಡಿ ನಿನ್ನ ನೆನಪು ತಂದು ಕೊಟ್ಟಿಯಲ್ಲ, ಆ ನೆನಪು ತಂದು ಕೊಟ್ಟದ್ದು ಬ್ರಹ್ಮಾದಿ ದೇವತೆಗಳೆಲ್ಲ ನೋಡ್ತಾ ಇರ್ತಾರಂತೆ. ಅವರಿಗೆ ಈ ಪ್ರಾಣಿಗೆ ಪ್ರಾರಬ್ಧ ಕರ್ಮ ಉಡುವಾಗ ಆ ದುಃಖದ ಜೊತೆಗೆ ದೇವರ ನೆನಪು ಬಂತ, ಖುಷಿಯಿಂದ ಕುಪ್ಪಳಿಸ್ತಾರಂತೆ ಎಲ್ಲರೂ ಕೂಡ, ಕುಪ್ಪಳಿಸಿ ದೇವರನ್ನ ಸ್ತೋತ್ರ ಮಾಡ್ತಾರಂತೆ. ಕೀರ್ತಿ ದೇವರಿಗೆ ಯಾರಿಂದ ಬರಬೇಕು? ಯಾರು ಪಕ್ಕ ಚಾಸೋಗಿಸಿ ಹೊರಗೆಲ್ಲ ಬರೋದ, ಯಾರಿಂದ ಬರಬೇಕು? ಜ್ಞಾನಿಗಳಿಂದ ದೇವರು ಸ್ತೋತ್ರ ಆಗಬೇಕು. ಅವರು ನೋಡಿ ಹೇಳುತ್ತಾರೆ, ನೀನಿಂಥವ, ಅದು ಕೀರ್ತಿ ಎಂದರು. ಅದನ್ನು ಹೇಳುತ್ತಾರೆ, ಈ ಸಮಯದಲ್ಲಿ ಒದಗೆ ಕೀರ್ತಿ ನಿನಗೆ. ಸರಿ, ಚೆನ್ನಾಗಿ ಹೇಳಿದ್ಯಾ, ನಾನೇನ್ ಮಾಡ್ಲಿಕ್ಕಾಗತ್ತ? ನಾನೇನೋ ಮಾಡ್ಲಿಕ್ಕಾಗತ್ತ ನಿನಗೆ? ನೀನೇನೋ ಎಕ್ಸ್ಪೆಕ್ಟೇಷನ್ ಇದೆ ನಿನಗೆ, ನಾನೇನೋ ಎಕ್ಸ್ಟ್ರಾ ಹಾಲು ತಗೊಂತಾರೆ ಒಂದ್ ಲೀಟರ್ ಮನೆಯಲ್ಲಿ ಹಾಲು ಹಾಕೋರು ಬಂದ್ರೆ ಮತ್ತೆ ಬಟ್ಟೆ ತಗೊಂಡು ಒಳಕ್ ಹೋಗಲ್ಲ, ಹಾಗೇ ಇರ್ತಾರೆ. ಹಾಲು ಹಾಕೊಂಡು ಅರ್ಥ ಆಗುತ್ತೆ ಇವ್ರ ಅವಳ ಒಳಕ್ ಹೋಗಲ್ಲ ಅಂತೇಳಿ ಏನ್ ಮಾಡ್ತಾರೆ, ಚೂರು ತೆಗೆದು ಹೀಗೆ ಹಾಕಿದ್ರೆ ಹೋಗ್ತಾರೆ, ಹೋಗ್ತಾರೆ ಕೊಸರು ಅಂತ. ಹಾಗೆ ನಾನೇನು ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತೀನಿ ಅನ್ಕೊಂಡಿದ್ಯಾ? ಎಲ್ಲಿಂದ ಕೊಡ್ತೀನಿ? ನಂಗ ಶಕ್ತಿ ಎಲ್ಲಿದೆ ಅಂತ ದೇವರು ಒಂದು ವೇಳೆ ಹೇಳಿದರೆ ಅದಕ್ಕೆ ಉತ್ತರ ಕೊಡುತ್ತಾರೆ. ಹರಿ ನಿನ್ನಿಚ್ಛೆಯಲ್ಲಿ ತೃಣಮೇರಾಗುವುದು ಹೇಳುತ್ತಾರೆ, ಕರುಣೇತರದಿಂದ ಆವ ಮೇರು ತೃಣ ಹೇಳುತ್ತಾರೆ. ನಿನ್ನ ಇಚ್ಛೆ ಆದರೆ ಚಿಕ್ಕ ಹುಲ್ಲು ಕಡ್ಡಿ ಅಂತಿದ್ರು ಕೂಡ ಅದು ಪರ್ವತದಷ್ಟು ಆಗಿಬಿಡುತ್ತೆ, ಪರ್ವತ ಇದ್ರು ಕೂಡ ತೃಣ ಆಗಿಬಿಡುತ್ತೆ. ನಮ್ಗೆ ಅರ್ಥ ಆಗಿಲ್ಲ ಏನದು ಹೇಳ್ತಾರೆ. ನಾವು ಭಗವಂತನ ಶರಣಾಗತರಾಗಿ ಮಾಡಿ ಮಾಡಿಸೋದು ನೀನೇ ಎಂಬ ಶರಣಾಗತಿಯಿಂದ ಕೂಡಿಕೊಂಡು ಒಂದು ಆಚಮನ ಮಾಡಿದ್ರೂ ಬುಡದಲ್ಲಿ ಸರಿಯ ಶರಣಾಗತಿ ಇರುತ್ತಲ್ಲ, ಅದರಿಂದಾಗಿ ತೃಣ, ಒಂದು ಆಚಮನ ಮಾಡಿದ ತೃಣ, ಅದು ಎಷ್ಟಾಗುತ್ತೆ? ಮೂರು ಯುಗದಲ್ಲಿ ಮಾಡಿದ ಸಾಧನೆಗೆ ಸಮಾನ ಪುಣ್ಯ ಬರುತ್ತೆ ತೃಣ, ಈ ಚಿಕ್ಕ ಒಂದು ಕರ್ಮದಿಂದ ಶರಣಾಗತರಾದರೆ. ಶರಣಾಗತರಾಗ್ಲಿಲ್ಲ, ನಾ ಮಾಡಿದೆ ಅಂತ ಸೊಕ್ಕಿತ್ತ, ಅಶ್ವಮೇಧ ಯಾಗ ಮಾಡಿದ್ರೂ ಕೂಡ ಆಚಮನ ಪುಣ್ಯವೂ ಬರಲ್ಲ, ನೇರು ತೃಣ ಸಮಾನ ಆಗುತ್ತೆ. ಹೇಳ್ತಾರೆ ಕರುಣೇತರದಿಂದ, ಕರುಣೇತರ ಅಂದ್ರೆ ಕರುಣೆಯ ಇತರ ಸಿಟ್ಟು, ಕರುಣೆಗೆ ಆಪೋಸಿಟ್ ಸಿಟ್ಟು. ನೀ ಸುಗ್ರದ್ಧನಾದರೆ ಬೇರಷ್ಟು ಪುಣ್ಯ ಕಡ್ಡಿಯಷ್ಟು ಆಗ್ಬಿಡುತ್ತಯ್ಯ. ಪರಿಮಿತಿ ಇಲ್ಲದ ಮಹಿಮೆಗೆ ಏ ನಂಬೆ, ನಿನ್ನ ಮಹಿಮೆ ಎಂತಾಗ್ತು ಗೊತ್ತಾ ಅಂದ್ರೆ ಹೇಳ್ತಾರೆ, ಅಲ್ಲಯ್ಯ ನಾನಂತೂ ಇಷ್ಟಿಟ್ಕೊಂಡಿದ್ದೇನೆ, ನಿನ್ನ ಕರ್ಮಾನುಸಾರವೇ ಎಲ್ಲ ಮಾಡಿಸ್ತೇನೆ ಎಂಬುದು ಬೋರ್ಡ್ ಹಾಕೊಂಡಿದ್ದೇನೆ, ಮತ್ತೆ ನಾನೇನ್ ಮಾಡ್ತೇನೆ ಅಂದ್ರೆ ಬೋರ್ಡ್ ಹಾಕೊಂಡಿದೀಯಪ್ಪ ಕರೆಕ್ಟೆ, ಆದರೆ ನಿನಗೆ ಶಕ್ತಿ ಇದೆಯೋ ಇಲ್ವೋ, ನನ್ನ ಕರ್ಮವನ್ನು ಮೀರಿ ನನಗೆ ಅನುಗ್ರಹ ಮಾಡೋ ಶಕ್ತಿ ಇದೆಯೋ ಇಲ್ವೋ, ಇದೇ ಅಪ್ಪ ಹಾಗೆ ಮಾಡ್ತಾ ಹೋದ್ರೆ ಎಲ್ಲರೂ ಹೇಳಿಬಿಟ್ರೆ ಎಲ್ಲರಿಗೂ ಮಾಡಬೇಕಾಗುತ್ತಲ್ಲ, ಎಲ್ಲರಿಗೂ ಮಾಡಬೇಕಾಗುತ್ತೆ, ಅದರಿಂದ ನಾನು ಮಾಡಲ್ಲ ಅಂದ್ರೆ ಹಾಗಲ್ಲಯ್ಯ, ನಿನ್ನ ಸಂಕಲ್ಪ ಏನು ಸಂಕಲ್ಪ,
ಏನಂ ಮೋಚಯಾಮಿ ಅಂತ ಸಂಕಲ್ಪ ಆಗುತ್ತಲ್ಲ, ಇವನ ಬಿಡಿಸ್ತೇನೆ ಅಂತ ಆ ಸಂಕಲ್ಪ ಸಿದ್ಧಿ ಆಗಬೇಕಾದರೆ ನೀನು ಎಕ್ಸ್ಟ್ರಾ ಕರುಣ ತೋರಿದರೆ ಹೊರತು ಆಗಲ್ಲ. ಯಾಕೆ, ನನ್ನ ಕರ್ಮ ಪ್ರಕಾರವೇ ನನ್ನ ಉದ್ಧಾರ ಮಾಡಲಿಕ್ಕೆ ನೀನು ಹೊರಟರೆ ಆ ಕರ್ಮ ಒಂದು ಮಾಡಿದರೆ ಸಾವಿರ ಬೆಳೀತಾ ಇದೆ, ಆ ಸಾವಿರದಲ್ಲಿ ಒಂದು ಮತ್ತು ಸಾವಿರ ಈಗ ಆಗ್ತಾ ಇದ್ರೆ ನೀನು ಕರ್ಮ ಪ್ರಕಾರವೇ ಉದ್ಧಾರ ಮಾಡುತ್ತೀರಿ ಅಂದ್ರೆ ನಾನು ಉದ್ಧಾರ ಆಗೋದೇ ಇಲ್ಲ. ಹಾಗಾದರೆ ಬರೇ ಕರ್ಮ ಪ್ರಕಾರ ಅಲ್ಲ, ನೀನೇ ಸಪರೇಟ್ ಆಗಿ ಏನೋ ಕರುಣೆ ಮಾಡಬೇಕು, ಇಲ್ಲದಿದ್ರೆ ಆಗಲ್ಲ. ಇದು ಏನ್ ಮಾಡ್ಲಿ ಕರುಣೆ ಅಂತ ಹೇಳ್ತಾರೆ, ದೇವರ ನೆನಪೇ ಸಾಧನೆ. ಅದು ಅನನ್ಯಕಾಶನ ಚೆನ್ನಾಗಿ ಹೇಳ್ತಾರೆ, ಈ ಕರ್ಮಗಳ ಗುಂಪಿನಲ್ಲಿ ಸಿಕ್ಕಾಕೊಂಡಿದ್ದೇನೆ, ಈ ಕರ್ಮಗಳನ್ನ ಸುಟ್ಟು ಹಾಕೋದು ಯಾವುದಯ್ಯ ಅಂದರೆ ಕರ್ಮದೊಳಗಿರುವ ಭಗವದ್ರೂಪದ ನೆನಪು. ನಾವು ದೇವರು ನೆನೀತೀವಿ, ದೇವರು ದೇವರು ಅಂತ ಸುಳಾದಿಗಳೆಲ್ಲ ಹೇಳ್ತೀವಿ, ಆದರೆ ಇನ್ ಪರ್ಟಿಕ್ಯುಲರ್ ಯಾವ ರೂಪದ ನೆನಪಾಗಬೇಕು ಗೊತ್ತಿಲ್ಲ. ಅದನ್ನು ಹೇಳಿಕೊಡ್ತಾರೆ, ನಮ್ಮ ಎಲ್ಲಾ ಕರ್ಮಗಳಲ್ಲಿ ಕರ್ಮ ನಾಮಕನಾಗಿ ಭಗವಂತ ಇದ್ದಾನೆ, ಅವನ ನೆನಪಿನಿಂದ ಕರ್ಮಗತ ಕರ್ಮ ನಾಮಕ ಭಗವಂತನ ನೆನಪಿನಿಂದಲೇನೆ ಕರ್ಮಗಳು ಸವಿಯಲಿಕ್ಕೆ ಸಾಧ್ಯ. ಅದನ್ನು ಹೇಳ್ತಾ ಇದ್ದಾರೆ, ಪರಿಮಿತಿ ಇಲ್ಲದ ಮಹಿಮೆಗೆ ಏನೆಂಬೆ ವರ ಅಘಟಿತ ಘಟನಾ ಐಶ್ವರ್ಯ ಆದಿಪೂರ್ಣ ಸಿರಿ ಬೊಮ್ಮಾದ್ಯರಿಗೆ ಸಿರುಕದ ಗುಣನಿದೆ. ಬ್ರಹ್ಮ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೆ ನಿನ್ನ ಶಕ್ತಿ ಎಟಕಲ್ಲಯ್ಯ. ಅಷ್ಟೇ ಅಲ್ಲ, ನೀನು ಅನುಗ್ರಹ ಮಾಡಿದರೆ ಯಾರಯ್ಯ ಅಪೋಸ್ ಮಾಡೋದು? ಯಾರಾದರೂ ಅಲ್ಲ ಸರಿಯಲ್ಲ ಅನ್ನೋರು ಯಾರಿದ್ದಾರೆ? ಯಾರೂ ಇಲ್ಲ. ಸರಸಿಜಂಡವನ್ನು ವಿಸ್ತೀರ್ಣವ ಮಾಡಿ ಮರಳೆ ನೋಡಲು ಕೇವಲ ಸಂಕೋಚವ ಮಳ್ಪ. ಒಂದು ಕ್ಷಣದಲ್ಲಿ ಸೃಷ್ಟಿ ಮಾಡಿ ಇನ್ನೊಂದು ಕ್ಷಣದಲ್ಲಿ ಸೂಕ್ಷ್ಮ ಮಾಡಿಬಿಡ್ತೀಯ, ಅಷ್ಟು ತಾಕತ್ತು ನಿನಗಿದೆ. ಮುಂದೆಗೆ ಅಲ್ಲಿಗೆ ಅಂದರೆ ಹೇಳುತ್ತಾರೆ, ನಂದು ಎಷ್ಟಯ್ಯ ಬ್ರಹ್ಮಾಂಡದಷ್ಟೇನಲ್ಲ, ನಂದು ಪಾರಬ್ಧ ಕರ್ಮ ಸ್ವಲ್ಪ, ಅದನ್ನು ಸವಿಸೋದು ಆಗಲ್ವೇನು? ವರ ಸ್ಥೂಲವ ತೇಲಿಸಿ ಮುರುಗಿಸುವಿ ಸೂಕ್ಷ್ಮ. ಹೌದಲ್ವ, ದೊಡ್ಡ ಮರ ನೀರಲ್ಲಿ ಬಿದ್ದಿದೆ, ತೀರ್ತಾ ಹೋಗ್ತಾ ಇರುತ್ತೆ, ಹೌದ್ ತಾನೆ? ವೆಯ್ಟು ಜಾಸ್ತಿ ಇರುತ್ತೆ ತುಂಬಾ, ಮರ ದೊಡ್ಡ ಮರ ವೆಯ್ಟ್ ಇರಲ್ವಾ, ನೀರಲ್ಲಿ ಬಿದ್ದುಕೊಂಡು ತೇಳ್ತಾ ಇರುತ್ತೆ. ಉಸು ಸಣ್ಣದು, ಆ ಮರದ ಮುಂದೆ ಬಹಳ ಕಡಿಮೆ ವೆಯ್ಟು, ಹಾಕಿದ್ರೆ ಬುಡುಕೊಂದು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಸೂಕ್ಷ್ಮವ ಮುಳುಗಿಸುವಿ ತೇರಿಸುವಿ ಸ್ಥೂಲಗಳ ನಿನ್ನ ಸಂಕಲ್ಪ ಅಂತ ಹೇಳ್ತಾರೆ. ನಮ್ಮವ್ರು ಕೇಳಿದ್ರೆ ಯಾಕ್ರಿ, ಸೈಂಟಿಸ್ಟ್ಗಳು ಕೇಳಿದ್ರೆ ಇದ್ಯಾಕೆ ಮುಳುಗಿತು ಅದ್ಯಾಕೆ ತೇರಿತು ಅಂತ ಹೇಳಿದ್ರೆ, ಇಲ್ರಿ ಅದರ ನೇಚರ್ ಅಂತಹದ್ದು, ನೇಚರ್ ಅಂತ. ಆ ನೇಚರ್ ಯಾಕೆ ಕೊಟ್ಟದ್ದು? ನಮ್ಮ ಸ್ವಾಮಿ ಇದ್ದದ್ದಕ್ಕೆ ನೇಚರ್ ಆಯ್ತಿಲ್ಲ, ಅದು ಮುಳುಗುತ್ತೆ. ಅದನ್ನು ಹೇಳ್ತಾರೆ, ನೀರಿನಿಂದಲೇ ಪೃಥ್ವಿ ನಿರ್ಮಾಣವ ಮಾಡ್ಪ. ಏನೇನು? ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ. ಅಲ್ಲ, ಈ ರಾ ಮೆಟೀರಿಯಲ್ ಗಟ್ಟಿಯಾಗಿರೋದು ಎಲ್ಲಿಂದ ಬಂತು? ನೀರಿಂದ ಬಂತು. ನೋಡಿ, ಯಾರನ್ನ ಒಪ್ತಾರಾ ಸೈಂಟಿಸ್ಟ್ ನೀರಿಂದ ಭೂಮಿ ಬಂತು ಅಂದ್ರೆ? ಒಪ್ಪಲ್ಲ, ಅವನು ಮಾಡಿದ್ದೇ ಹಾಗೆ. ನೀರಿನಿಂದಲೇ ಪೃಥ್ವಿ ನಿರ್ಮಾಣವ ಮಾಡ್ಪ. ಗರುಡೋರಗಳಿಗೆ ಸಕದರ ಮಾಡಿಸುವಿ. ಗರುಡ ಉರಗ, ಗರುಡ ದೇವರಿಗೆ ಮತ್ತು ಉರಗ ಶೇಷ ದೇವರು ಇಬ್ಬರು ಸಖರು ಭಕ್ತರವರು. ಗರುಡೋರಗಳಿಗೆ ಸಕದರ ಮಾಡಿಸುವಿ. ಪರಮಾಣುಗಳಲ್ಲಿ ವ್ಯಾಪೃತನಾಗಿದ್ದು ಸರಿ ಸರಿ ಬಂದಂತೆ ಸಕಲ ಚೇಷ್ಟೆಯ ಮಾಡಿ. ಪರಮಾಣುಗಳಲ್ಲಿ ನೀನೇ ಇದ್ದುಕೊಂಡು ನಾನಾ ಚೇಷ್ಟೆ ನೀನ್ ಮಾಡ್ತಾ ಇದೀಯ. ನೋಡಿ, ಇನ್ನು ನಮ್ಮವರು ಮೊನ್ನೆ ಮೊನ್ನೆ ಸೀಳಿದ್ದು ಆಟಮ್ ಸೀಳಿದ್ರೆ ಅದರೊಳಗೆ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಅಂತ ಬಂದು ಆಟಮ್ ಥಿಯರಿ. ಮೊದಲು ಯಾವ ಥಿಯರಿ ಇದ್ರಿ? ಬಿಗ್ ಬ್ಯಾಂಗ್ ಥಿಯರಿ ಅಂತಿತ್ತು, ಹೌದ್ ತಾನೆ? ಅದೇ ಎಲ್ಲರೂ ಒಪ್ಪಿದ್ರು. ಯಾಕೆ ನೋಡಿಲ್ಲ ಯಾರು? ಅವ್ರು ನೋಡಿದ್ರು ಪಾಪ. ಅವನು ಒಪ್ಪಿದ್ರು, ಆಗ ಇನ್ನೊಬ್ಬ ಬಂದ, ಅದ್ ತಪ್ಪು ಅಂತ ಇನ್ನೊಂದು ಥಿಯರಿ ತಂದ. ಆದ್ರೆ ಇದು ಸರಿ ಅಂತ ಒಪ್ಪಿದ್ರು. ಇನ್ನೊಬ್ಬನು ಯಾವ ಬರ್ತಾನೋ ಗೊತ್ತಿಲ್ಲ, ಹೌದ್ ತಾನೆ? ಒಬ್ಬರ ಮೇಲೆ ಒಬ್ರು ಕಾಲು ಹಿಡಿತಾ ಬರ್ತಾ ಇದ್ದಾರೆ. ಇದಕ್ಕೆ ಮೊದಲೇ ಹೇಳಿಬಿಟ್ರು, ಪರಮಾಣುಗಳಲ್ಲಿ ವ್ಯಾಪೃತನ ಆಗಿದ್ದು ಸರಿ ಸರಿ ಬಂದಂತೆ ಸಕಲ ಚೇಷ್ಟೆಯ ಮಾಡಿ ಮಾಡಿ ಪರಮ ವ್ಯಕ್ತನಾಗಿ ಸ್ಥಿತನಾದರೂ ಅವರ ಕುರುಹು ತೋರಲಿ ಕೊಡದೆ ಭ್ರಾಂತಿಯು ಕಲ್ಪಿಸಿ. ಎಲ್ಲ ಕಡೆ ನೀನೇ ಇರ್ತೀಯ,
ಇನ್ನು ಇಲ್ಲದಿದ್ರೆ ಯಾವುದೂ ಆಗಲ್ಲ. ಆದರೆ ನಿನ್ನ ಕುರುಹೇ ತೋರಲ್ಲ. ಏನ್ ಮಾಡ್ತೀಯ? ಭ್ರಾಂತಿ ಕೊಡುತ್ತೀಯ. ಅಂದ್ರೆ ದೇವರ ಎಚ್ಚರವೇ ಇರಲ್ಲ. ಎಲ್ಲ ಪದಾರ್ಥ ವ್ಯಕ್ತಿಗಳು ಇವಳೇ ಮಾಡ್ತಾ ಇದ್ದಾರೆ ಎಂಬ ಕಲ್ಪನೆ ಕೊಡುತ್ತೀಯ. ದಾರುಮಯನಾದ ಬೊಂಬಿಯು ತಾನೇವೆ ಧರಿಸಿ ಸೂತ್ರಗಳ ಅನಪೇಕ್ಷದಿ ಕುಣಿದು ಮೆರೆವದು ಎಂತೆಂಬ ಮೋಹಪಾಶದಿ ಬಿಗಿದು ಭ್ರಮಣಗೈಸುವಿ ಸಂಸಾರ ಚಕ್ರದಲ್ಲಿ. ಈ ಗೊಂಬೆಗಳಿರುತ್ತೆ, ದಾರ ಕಟ್ಟಿ ಕುಣಿಸ್ತಾ ಇರುತ್ತೆ. ತೋ ತೊಗಲು ಗೊಂಬೆ ಆಟ. ಈ ಮೇಲೆ ಒಬ್ಬ ಕೂತು ಆ ಆಟ ಆಡಿಸ್ತಾ ಇದ್ದಾನೆ. ಆ ಗೊಂಬೆಗೆ ಮೋಹ ಬಂತು, ಬೊಂಬೆಗೆ ಮೋಹ ಬಂತು. ಏನಂತ? ನಾನು ಯಾರ ಮೇಲೂ ಡಿಪೆಂಡೆಂಟ್ ಅಲ್ಲ. ಐ ಆಮ್ ಆಕ್ಟಿಂಗ್ ಇಂಡಿಪೆಂಡೆಂಟ್ಲಿ. ಏನು ಇಂಡಿಪೆಂಡೆಂಟ್ಲಿ? ಅದು ಚೆನ್ನಾಗಿ ಅವನೇ ಕುಣಿಸ್ತಾ ಇದ್ದಾನೆ. ಅವನು ಹೇಳಿದಂತೇನೆ ಕುಣಿತಾ ಇದೆ. ತಲೆಯಲ್ಲಿ ಮಾತ್ರ ನಾನೇ ಕುಣಿತಾ ಇದ್ದೇನೆ. ಅದನ್ನೇ ಹೇಳ್ತಾ ಇದ್ದಾರೆ. ದಾರುಮಯರಾದ ಬೊಂಬೆಯು ತಾನೇವೇ ಧರಿಸಿ ಸೂತ್ರಗಳ ಅನಪೇಕ್ಷದಿ. ಸೂತ್ರಗಳ ಅನಪೇಕ್ಷದಿ, ಈ ಸೂತ್ರಗಳು ಕುಣಿಸುವಂತಹ ಹಗ್ಗ ಇಲ್ಲದೇನೆ ಕುಣಿದು ಮೆರೆವದು ಎಂತೆಂಬ ಮೋಹಪಾಶದಿ ಬಿಗಿದು ಪರಿಭ್ರಮಣ ಗೈಸುವಿ ಸಂಸಾರ ಚಕ್ರದಲ್ಲಿ. ನಾವೇ ಆ ಬೊಂಬೆಗಳು, ಯಾರಲ್ಲ ಸ್ವಾಮಿ. ನಮಗೆ ಅವನೇ ನಮ್ಮಲ್ಲಿ ನಿಂತು ಉಸಿರಾಟ ಮೊದಲುಕೊಂಡು ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ. ಅಂಥ ಸ್ವಾಮಿ ಮಾಡಿಸೋ ಕಾಲಕ್ಕೆ ಏನ್ ಕೊಡ್ತಾನೆ? ದೇವರನ್ನೇ ಮರೆಸಿ ನಾನೇ ಮಾಡಿದೆ, ನಾನೇ ತಿಂದೆ, ನಾನೇ ಕೊಟ್ಟೆ ಎಲ್ಲ. ಕೊನೆಗೆ ಪ್ರವಚನದಲ್ಲಿ ಯಾರೋ ಬಂದು ಅಯ್ಯ ಎಲ್ಲ ದೇವರೇ ಮಾಡಿಸೋದು ಅಂದ್ರೆ ಎಲ್ಲ ದೇವರೇ ಮಾಡಿಸಿದ್ರೆ ನಾವ್ಯಾಕ್ರಿ ಇರೋದು? ಅಲ್ಲಪ್ಪ, ಎಲ್ಲ ಮಾಡಿಸ್ತಾನೆ ಪ್ರಯತ್ನ. ಆ ಪ್ರಯತ್ನ ನಮ್ದೇ. ಯಾರೋ ಮೊನ್ನೆ ಪ್ರಶ್ನೆ ಮಾಡಿದ್ರು, ಪ್ರಯತ್ನ ನಾವು ಮಾಡಬೇಕು ಅಂತಾರೆ. ಪ್ರಯತ್ನ ನಾವು ಮಾಡುವುದು ಅಂದ್ರೆ ಏನ್ ಆಚರಣೆ ಅಂತ ಕೇಳಿದ್ರು. ನಿಮ್ ತಲೆಯಲ್ಲಿ ಏನಿದೆಯಪ್ಪ? ನಾವು ಹೀಗ್ ತಿಳಿದಿದ್ವಿ, ಮಿಕ್ಕದ್ದೆಲ್ಲ ದೇವರು ಮಾಡುತ್ತಾರೆ. ಈ ಪ್ರಯತ್ನ ಮಾಡ್ಲಿಕ್ಕೆ ದೇವರು ಬೇಕಾಗಿಲ್ಲ, ದೇವರು ಇಲ್ಲದೇನೆ ನಮ್ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಮ್ ತಲೆಯಲ್ಲಿ ಕೂತಿದೆ. ಅದಕ್ಕೆ ನಮ್ ಪ್ರಯತ್ನ ನಾವು ಮಾಡಬೇಕು, ನಂತರ ದೇವರು ಬರುತ್ತಾರೆ ಅಂತ ನಮ್ ತಲೆಯಲ್ಲಿ ಕೂತಿದೆ ಭೂತ ಅಂದ್ರು. ಪರ್ಫೆಕ್ಟ್ ಭೂತ ಇದು. ಅನೇಕ ಜನರಲ್ಲಿ ಕೂತಿರುತ್ತೆ, ಹೊರಗ್ ಬರಲ್ಲ ಅಷ್ಟೇ, ಟೈಮ್ ಹೊರಗ್ ಬರುತ್ತೆ. ಹೌದಾ ಅಲ್ಲ? ಅಲ್ರಿ, ಎಲ್ಲಾ ದೇವರೇನಾ? ನಮ್ದು ನಾವು ಮಾಡ್ಬೇಕಲ್ಲ ಚೂರು. ಆ ನಮ್ದು ನಾವು ಚೂರು ಮಾಡಬೇಕಾದ್ರೆ ಚೂರಿಗೆ ದೇವರು ಬೇಕಾಗಿಲ್ಲ ಅಂತ. ಆ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ಜೀವನೇ ಮಾಡಬಲ್ಲ. ಇಷ್ಟು ತಲೆಯಲ್ಲಿದ್ರೆ ಸಾಕಂತೆ, ಫ್ಲೈಟ್ ಅಲ್ಲೇ ಕಳಿಸಿ ಬಿಡ್ತಾರೆ ಸಮಸ್ಯೆಗೆ. ಯಾಕೆ? ಸ್ವಾತಂತ್ರ್ಯ ಆರೋಪ ಮಾಡಿಕೊಂಡಂಗ ಆಗ್ತದೆ. ನಾವು ಶ್ವಾಸ ಬಿಡಬೇಕಾದ್ರೂ ದೇವರೇ ಬಿಡಿಸಬೇಕು. ಮತ್ತೆ ನಮ್ ಪ್ರಯತ್ನ ಯಾರಿಲ್ಲ, ಅದು ನಿಮ್ ಪ್ರಯತ್ನ ಮಾಡಿ. ದೇವರು ನಮ್ಮಿಂದ ಪ್ರಯತ್ನ ಮಾಡಿಸಿದರೆ ಆ ನಡೆದ ಪ್ರಯತ್ನ ನಮ್ಮ ಪ್ರಯತ್ನ, ಅಂದ್ರೆ ನಮಗೆ ಸಂಬಂಧಪಟ್ಟ ಪ್ರಯತ್ನ ಅಂತ ಅರ್ಥ ಅಷ್ಟೇ ಹೊರತು, ನಮ್ ಪ್ರಯತ್ನ ಅಂದ್ರೆ ದೇವರಿಲ್ಲದೆ ನಾವೇ ಮಾಡುವ ಪ್ರಯತ್ನಕ್ಕೆ ನಮ್ ಪ್ರಯತ್ನ ಅಂತ ನಮ್ ಡೆಫಿನೇಷನ್. ಶಾಸ್ತ್ರ ಹೇಳೋದು ನಿಮ್ ಪ್ರಯತ್ನ ನೀವು ಮಾಡಿ ಅಂದ್ರೆ ದೇವರು ನಿಮಗೆ ಸಂಬಂಧಪಟ್ಟ ಪ್ರಯತ್ನ ಮಾಡಿಸಿದಾಗ ನೀವು ಮಾಡಿ, ಅದು ನಿಮ್ಮ ಪ್ರಯತ್ನ ಆಗುತ್ತೆ. ನಾವೊಂದು ನಮ್ ಪ್ರಯತ್ನ ಅಂದ್ರೆ ಅದರಲ್ಲಿ ಸಿಗ್ನೇಚರ್ ನಮ್ದೇ ಇರಬೇಕು, ನಾವೇ ಮಾಡಿರ್ಬೇಕು, ದೇವರು ಬೇಡ ಅಂದ್ರೆ ಅದಾಗಲ್ಲ. ಯಾಕೆ? ಶುದ್ಧ ಅಸ್ವತಂತ್ರ ಜೀವ. ಸರಿಯಲ್ಲವೋ ನಿನ್ನ ಮಾಯಕ್ಕೆ ನಮೋ ನಮೋ ಪರಮ ಪಾವನ ಮೂರ್ತಿ ಗುರು ವಿಜಯ ವಿಠಲರೇಯ ನೆರೆ ನಂಬಿದ ಜನಕ್ಕೆ ಪಾರುಗಾಣಿಪ ನೀನೇ. ಈ ರೀತಿಯಾಗಿ ತುಂಬಾ ಹೇಳ್ತಾ ಸಮಯ ಆಗ್ತಾ ಇದೆ. ಜೊತೆಯನ್ನು ಹೇಳಿಬಿಟ್ರೆ ಸರಿ ಹೋಗುತ್ತೆ. ಹೇಳುತ್ತಾರೆ, ನಾಮ ಮಾತ್ರವ ನಿನಗೆ ಭವರೋಗ ಪರಿಹಾರ ಶ್ರೀ ಮನೋಹರ ಗುರು ವಿಜಯ ವಿಠಲರೇಯ. ಒಟ್ಟಾರ ಮತ್ತು ಕೇಳಿದ್ರು, ನಿಂಗೇನ್ ಬೇಕಪ್ಪ? ಅದು ಕೊಟ್ಬಿಡ್ತೇನೆ ಹೇಳಿ. ಏನಿಲ್ಲಪ್ಪ, ಏನೇ ಪ್ರಾರಬ್ಧ ಕರ್ಮ ಉಳಿಸು, ದುಃಖಗಳು ಕೊಡು, ಏನೇ ಕೊಡು, ನಿನ್ನ ನೆನಪು ಕೊಡು, ನಿನ್ನ ನಾಮವೇ ಕೊಡು, ನಿನ್ನ ನಾಮವೇ ಗತಿಯೋ ಎನಗೆ. ಅಂದರೆ ಆತನ ನಾಮ ಆತನ ನೆನಪು, ಆ ಎರಡಿದ್ರೆ ಸಾಕು. ಅದಕ್ಕೆ ನಾಮ ವ್ಯಾಹರಣಂ ವಿಷ್ಣೋ ಯತಃ ತದ್ವಿಷಯಾಮತಿ. ಚೆನ್ನಾಗಿ ಅಜಾಮಿರೋ ಪಕ್ಕದಲ್ಲಿ ಹೇಳ್ತಾರೆ, ಇಡೀ ಪಾಪಗಳಿಗೆ ಪ್ರಾಯಶ್ಚಿತ್ತ. ಪಾಪಗಳು ಮಾಡಿದ ಮೇಲೆ ಮತ್ತೂ ಮತ್ತೂ ಪಾಪಗಳು ಮಾಡಬೇಕೆಂಬ ಮನಸ್ಸಿನ
ಪ್ರವೃತ್ತಿಗೆ ಏನು ಮದ್ದು? ಪಾಪ ಮಾಡಿದೆ ಪ್ರಾಯಶ್ಚಿತ್ತ, ಪಾಪ ಮಾಡಿದೆ ಪ್ರಾಯಶ್ಚಿತ್ತ, ಮತ್ತೆ ಮತ್ತು ಪಾಪ ಮಾಡಬೇಕೆಂಬ ಮನಸ್ಸಿನ ಪ್ರವೃತ್ತಿಗೆ ಏನು ಮದ್ದು ಅಂದ್ರೆ ದೇವರ ನಾಮವೇ ಮದ್ದು. ಆ ದೇವರ ನಾಮ ಹೇಗಿರಬೇಕು? ದೇವರ ನೆನಪಿನಿಂದ ಕೂಡಿದ ದೇವರ ನಾಮ ಸ್ಮರಣೆ ಆಗಿರಬೇಕು. ಅದು ಎಲ್ಲವನ್ನು ಕತ್ತರಿಸುತ್ತೆ. ಹೇಳುತ್ತಾರೆ ನಾರಾಯಣ, ಅದಾದ್ಮೇಲೆ ಹೇಳಿದ್ರೆ ನನ್ನ ನಾಲ್ಕೇ ಅಕ್ಷರ ನಾರಾಯಣ ಇದೆಯ ಜಗಾದ ಚತುರಕ್ಷರಂ. ಅದರಿಂದ ಏನಾಯ್ತು? ಜನ್ಮ ಕೋಟ್ಯಂಹಸಾಮಪಿ, ಈ ಜನ್ಮದ ಪಾಪ ಅಲ್ಲ ಕೋಟಿ ಜನ್ಮಗಳ ಪಾಪವು ನಾಶ ಆಗಿತ್ತಯ್ಯ ಅಂತ ದೇವರ ನಾಮ ಕೊಡು ಅಂತ ಕೇಳಿದಾಗ ಗುರು ವಿಜಯ ವಿಠಲ ರೇಯ ಪೂರ್ಣಾನುಗ್ರಹ ಮಾಡಿದ ಅವರಿಗೆ. ಹೇಳುತ್ತಾರೆ ಗುರು ವಿಜಯ ವಿಠಲ ರೇಯ ಬಿಡ 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 ಅಂತ ನಿಶ್ಚಯ ಮಾಡಿ ತಿಳಿಸಿಕೊಡುತ್ತಾರೆ. ಇವತ್ತಿನ ಕಥಾನಾಯಕರಿಗೆ ಅತ್ಯಂತ ಪ್ರಿಯವಾದ ಪ್ರಾಣತಮವಾದ ಸುಳಾದಿಗಳು ಅಂದ್ರೆ ಶೇಷದಾಸರ ಸುಳಾದಿಗಳು. ಉಪ್ಪಲಿ ಮಧ್ವರಾಯರೇ ಇದನ್ನ ಹೊರಗೆ ಹಾಕದಿದ್ದರೆ, ಪ್ರಿಂಟ್ ಮಾಡಿಸಿ ಹೊರಗೆ ಹಾಕದೇ ಇದ್ದಿದ್ರೆ ಈ ಸುಳಾದಿಗಳೇ ಜಗಜ್ಜನಕ್ಕೆ ಸಿಗತಾ ಇದ್ದಿಲ್ಲ ಎಂಬುದರಲ್ಲಿ ಎಳ್ಳಷ್ಟು ಸುಳ್ಳು. ಅವರು ಮಾಡಿದ ಮಹಾ ಉಪಕಾರ ಅದು, ಅಂಥ ಉಪಕಾರ ಮಾಡಿದ್ದಾರೆ. ಅವರ ಜೊತೆಗೆ ಸೇರಿಕೊಂಡು ವಿಶೇಷವಾಗಿ ಕಾಶಿದಾಸರು ಅಂಥದ್ದೇ ಸಾಧನೆ ಮಾಡಿದ್ದಾರೆ. ಅವರಿಗೆ ಅವರಂತರ್ಯಾಮಿ ಭಗವಂತನಿಗೆ ವಿಶೇಷವಾಗಿ ನಾವು ಋಣಿಗಳಾಗಿದ್ದೇವೆ. ಅವರಿಗೆ ನಾವು ಋಣಿಗಳಾಗಿದ್ದೇವೆ ಎಂಬುದು ಮನಮುಟ್ಟಿ ಒಪ್ಪಿ ನೆನೆದರೆ ಸಾಕು, ಅದು ನಿಜವಾದ ಆರಾಧನೆ. ಅವರಿಗೇನು ನಾವು ಏನು ಕೊಡ್ಲಿಕ್ಕಾಗಲ್ಲ, ಏನು ಕೊಟ್ಟರು ಸೇರಲ್ಲ, ಇಲ್ಲೇ ಬಿದ್ದಿರುತ್ತೆ. ಏನು ತಂಬಿಗೆ ಕೊಡ್ತೀರಾ, ಇಲ್ಲೇ ಬಿದ್ದಿರುತ್ತೆ. ಬಂಗಾರ ಕೊಡ್ತೀರಾ, ಇಲ್ಲೇ ಬಿದ್ದಿರುತ್ತೆ. ಮತ್ತೆ ಅವರಿಗೆ ಏನಾದರೂ ಪೋಸ್ಟ್ ಅಲ್ಲಿ ಕಳಿಸ್ಬೇಕಾದ್ರೆ ಏನ್ ಕಳಿಸದೆ ಹೋಗುತ್ತೆ ಅಂದ್ರೆ ಅವರ ವಿಶೇಷವಾದ ನೆನಪು, ಉಪಕಾರದ ನೆನಪೇ ಅವರಿಗೆ ವಿಶೇಷ ಸಂತೋಷಕರ. ಹೇಗೆ ಅವರೇ ಮಾಡಿದ್ರು ಅಂತಲ್ಲ, ಅವರೊಳಗೆ ಸ್ವಾಮಿ ಮಾಡಿಸಿದ ಅವರಿಂದ ಅಂತ ನೆನಪಿರುತ್ತಲ್ಲ, ಅದು ಅವರಿಗೆ ಪ್ರೀತಿಕರವಾಗ್ತದೆ. ಅದು ನಿಜವಾದ ಆರಾಧನೆ. ಆ ಆರಾಧನೆಯನ್ನ ಹಮ್ಮಿಕೊಂಡಿರುವಂತಹ ಅವರ ಶಿಷ್ಯವರ್ಗ ಕಟ್ಟೆ ಶ್ರೀನಿವಾಸ ಮತ್ತು ವಿಜಯೇಂದ್ರ ಮತ್ತು ಅವರ ಹೆಸರು ಪ್ರಾಣೇಶ್ವರಾಯರು ಶ್ರೀಧರಮೂರ್ತಿಗಳು. ನಾನು ಅವ್ರು ನೋಡಿದ್ರೆ ಪ್ರಾಣೇಶ್ವರಾಯರು ಅಂತ ಹೆಸರಾಗಿ ನೆನಪಾಗುತ್ತೆ. ಶ್ರೀಧರಮೂರ್ತಿಗಳು ಎಲ್ಲರೂ, ಅವರ ದಂಪತಿಗಳು ಎಲ್ಲರೂ ಸೇರಿಕೊಂಡು, ಕುಟುಂಬ ವರ್ಗದವರೆಲ್ಲ ಸೇರಿಕೊಂಡು ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಾಡ್ತಾ ಇದ್ದಾರೆ. ಜೊತೆಗೆ ಶಿಷ್ಯರೆಲ್ಲ ಸೇರಿದ್ದಾರೆ, ಎಲ್ಲರೂ ಕೈ ಜೋಡಿಸಿದ್ದಾರೆ ಅಲ್ಲ. ಮಾಡುವವರು ಮಾಡಿಸೋರು, ಮಾಡಿಸೋರು ನೀವಿದ್ದೀವಿ, ಪ್ರವಚನಕಾರರು ಬಂದ್ರು, ಕೇಳೋರೊಬ್ಬರು ಇರ್ಬೇಕಲ್ಲ. ಕೂತವರಿಗೆ ಮೊದಲೇ ಗೊತ್ತು ಅವ್ರ ಕುರಿತು, ಹೇಳುವವರಿಗೆ ಚೂರು ಗೊತ್ತು, ಅವ್ರು ಹೇಳಿಬಿಡ್ತಾರೆ. ಮತ್ತೆ ತಿಳ್ಕೊಂಡು ಆನಂದ ಪಟ್ಟು ಅವರಿಗೆ ನಿಜವಾದ ಸಂತೋಷ ಕೊಡುವವರು ನೀವೆಲ್ಲ. ಭಗವಂತ ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದು ವಿಶೇಷವಾಗಿ ಭಗವಂತನ ಚಿಂತನೆ ಅನುಷ್ಠಾನಕ್ಕೆ ಬರುವಂತೆ ಭಗವಂತ ದಯಪಾಲಿಸಲಿ. ಗುರುಗಳ ಸ್ಮೃತಿ ಇನ್ನಷ್ಟು 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 ನಮಗೆ ಒದಗಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಹೀಗೆ ಗುರುಗಳ ಆರಾಧನಾ ಭಾಗದಲ್ಲಿ ಮತ್ತು ಭಾಗವಹಿಸುವಂತ ಸಂದರ್ಭ ನನಗೆ ಒದಗಲಿ ಎಂಬಲ್ಲಿಗೆ ಶ್ರೀಕೃಷ್ಣ. ಅಕ್ಷತೃತೀಯ ಬರುತ್ತಾ ಇವರಲ್ಲ ಮೇ 13-14-15 ಸೋದೆಯಲ್ಲಿ ಯಾರು ಬರ್ತಾರೆ ಬಂದಾಗ ಗಟ್ಟಿ ಮಾಡ್ತಾರೆ. ಯಾವಾಗ ಯಾವಾಗ ಹೇಳ್ತೇನೆ
ಕಡೆ ರಜೆ ಟೈಮು ಸಾಯಂ ಸಂಜೆ ಒಂದು ಐದರಿಂದ ಆರನೇ ಆಗ್ಬೋದಲ್ಲ ಸರಿ. ನಂಗೆ ಇವತ್ತು ರಾತ್ರಿ ಒಂದು ಫೋನ್ ಮಾಡ್ತೀರಾ? ಕಡೆ ಕೊಡ್ತೇನೆ. ಸರಿ, ರಾತ್ರಿ 10 ಗಂಟೆ ಪ್ರಾಂತಕ್ಕೆ ನನ್ನ ನಂಬರ್ ಇದೆ, ಅಮರ್ ಕೊಡ್ತೀನಿ. ಗೊತ್ತು ಹೇಳಿಲ್ಲ. ಎಲ್ಲ ಬನ್ನಿ ಮಾ, ಶ್ರೀನಿವಾಸ ಅವರು ಬನ್ನಿ. ಮುಂದಿನ ದಿನ ನಾವು ಪರಮ ಪೂಜೆ ಕಾಟಿ ಹಮ್ಮದಾಕೆ ಅವರನ್ನ ಹೋಗಿ, ಅವರು ಪ್ರತಿ ವರ್ಷ ಮನೆ ಮನೆ ಊರೂರು ಹೋಗಿ ಕಣ್ಣಿಲ್ಲ ಕಾಲಿಲ್ಲ ಹೋಗಿ ಸೇತಾರ ಅಸೂರ್ಯ ಮಾಡಿ ಒಂದೊಂದು ಅದೇನು ಆ ಅಸೂರ್ಯ ಅಂದ್ರೆ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಕಲೆಕ್ಟ್ ಬಂದೊಂದು ಸೇತಾರ ಅಂತ ಒಂದು ಸಾಮರ್ಥ್ಯ ಕಂಡಿರುವ ನಮಗೆ ಆಗಲ್ಲ. ಎಷ್ಟು ಸಲ ದುಡ್ಕೊಂಡಿದ್ದಾರೆ ಎಲ್ಲ, ಆದ್ರೂ ಒಂದು ಶೇಷದಾಸ ವಿಶೇಷ ಇದ್ರು ಅವಳ ತುಳಾದಿ ಹೇಳಿದ ಮೂಲಕ ನಮ್ಮ ಕಾಶಿಯಮ್ಮದಾಸರಿಗೆ ಸ್ಥಿತಿಯಾಗಿದೆ ಮತ್ತು ಅವರ ಅನುಗ್ರಹ ನಮ್ಗೆ ಎಲ್ಲರೂ ಇಂತ ಒಳ್ಳೆ ಭಗವದ್ಗೀತರು ಭಗವದ್ಗೀತೆ ಕರ್ನಾಟಕ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ನಮ್ಮ ಶೇಷದಾಸರ ನೆನಪಾಗಿ ಕಾಶಿಯಮ್ಮದಾಸರಾಗಿ ನಮಸ್ಕಾರ. ಕೈಬಿಡಿ ಫೋನ್ ಮಾಡ್ತೀರಿ. ಹೌದಾ? ಹೌದು, ಭವಾನಿ ಅಂತ ಹೇಳ್ತಾರೆ. ನೀವು ಬಂದ್ರಿ, ಅವಳು ಕೊಡ್ತಾಳೆ. ಅವಳು ಪರಿಸ್ಥಿತಿ ಅವಳಿಗೆ ಪರಿಸ್ಥಿತಿ